Okay, 7-4. In 1 minute, wait, Madhva. Okay. ಎಲ್ರಿಗೂ ನಮಸ್ಕಾರ. ಎಲ್ರು ವಿಡಿಯೋ ಆನ್ ಇಟ್ಕೊಂಡಿದ್ದೀರಲ್ವಾ? ನಮಸ್ತೆ ನಮಸ್ತೆ ಸಾನ್ನಿಧ್ಯ, ಆಕಾಂಕ್ಷ. ಓಕೆ ಫೈನ್, ನಮಸ್ತೆ. ವಿಡಿಯೋ ಆನ್ ಮಾಡಿ ಸಾನ್ನಿಧ್ಯ. ಗುಡ್, ಓಕೆ ಸರಿ. ಥ್ರೂ ಔಟ್ ವಿಡಿಯೋ ಆಫ್ ಮಾಡಬಾರ್ದು, ಹಾಗೇನಾದ್ರೂ ಅರ್ಜೆಂಟ್ ಇದ್ರೆ ಆಫ್ ಮಾಡಬಹುದು. ಸರಿ, ನಾವು ಓಕೆ ಜಾಯಿನ್ ಆಗ್ತಿದ್ದಾರೆ. ಓಕೆ, ತೆಂಕುತಿಟ್ಟಿನ ನಾಟ್ಯ ತರಗತಿಗೆ ನೀವೆಲ್ರು ಜಾಯಿನ್ ಆಗಿದ್ದೀರಿ, ಹೌದಾ? ಎಲ್ರೂ ಇಂಟ್ರೆಸ್ಟ್ ಅಲ್ಲಿ ಜಾಯಿನ್ ಆಗಿದ್ದೀರಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಮ ಸೀನಿಯರ್ ಪರಮೇಶ್ವರ್ ಸರ್, ನಿಮ್ಗೆ ಅವರು ಸೀನಿಯರ್, ಬ್ಯಾಚ್ 1 ಸ್ಟೂಡೆಂಟ್, ನೀವು ಬ್ಯಾಚ್ 2, ಹಾಗಾಗಿ ಅವರು ನಿಮ್ಗೆ ಏನೆಲ್ಲ ಹೇಳಿದ್ರು ಯಕ್ಷಗಾನದ ಕುರಿತು ಇಂಟ್ರೊಡಕ್ಷನ್ ಕೊಟ್ರು, ಹೌದಾ? ಕ್ವಿಕ್ ಆಗಿ, ಯಕ್ಷಗಾನ ಅಂದ್ರೆ ಏನು? ಓಕೆ ಸರಿ, ಅದೆಲ್ಲ ನೆನ್ಪಿಟ್ಕೊಂಡಿದ್ದೀರಿ ಅನ್ಕೊಳ್ತಾನೆ. ಅಂದ್ರೆ ಎಕ್ಸಾಕ್ಟ್ ನಂಗೆ ಸೆಂಟೆನ್ಸ್ ಅದೇ ಬೇಕಾಗಿಲ್ಲ, ಅಂದ್ರೆ ಡೆಫಿನೇಷನ್ ಬೇಕಾಗಿಲ್ಲ. ಸೊ ನಿಮ್ಮ ಪ್ರಕಾರ ಯಾರಾದ್ರೂ ಒಬ್ರು, ನಾನು ನೀವು ನೀವು ಅಂತ ಹೇಳುದಿಲ್ಲ ಈಗ ಸದ್ಯಕ್ಕೆ ಇವತ್ತಿನ ಕ್ಲಾಸ್ ಅಲ್ಲಿ. ಸೊ ಯಾರಾದ್ರೂ ನಿಮ್ಮ ವಾಲಂಟಿಯರ್ ಇಲ್ಲಿ, ಯಕ್ಷಗಾನ ಅಂದ್ರೆ ಏನು ಒಂದು ವಾಕ್ಯದಲ್ಲಿ ಹೇಳುದಾದ್ರೆ ಎಂತ ಹೇಳ್ತೀರಿ? ಯಕ್ಷಗಾನ ಅಂದ್ರೆ ಏನು ನಿಮ್ಮ ಪ್ರಕಾರ? ಹೇಗೂ ಆಗ್ಬಹುದು. ಯಾರು ಹೇಳ್ತೀರಿ? ಹಾ, ಯಾರದು ಹೇಳಿ ಫಸ್ಟ್, ಯಾರು ಹೇಳುದು ಅಂತ? ದಕ್ಷ. ಹಾ ದಕ್ಷ, ಒಂದು ಕಲೆ. ಹಾ, ಒಂದು ಕಲೆ. ಒಂದು ವರ್ಡ್ ಅಲ್ಲಿ ಆನ್ಸರ್, ಸ್ವಲ್ಪ ಒಂದು ಸೆಂಟೆನ್ಸ್ ಅಲ್ಲಿ ಹೇಳುದಾದ್ರೆ. ಲಾಸ್ಟ್ ಅಲ್ಲಿ ಹೇಳಿದ್ರಿ ಅಲ್ವಾ, ಹೇಳಿದ್ರಲ್ಲ ಲಾಸ್ಟ್ ಅಲ್ಲಿ, ನೀವೆಲ್ಲ ಸಿಂಗಲ್ ಸಿಂಗಲ್ ಆನ್ಸರ್ ಕೊಟ್ಟಿರಿ. ಒಂದು ಕಲೆ, ಒಂದು ಶಾಸ್ತ್ರೀಯ ಕಲೆ. ಹಾ ಹೇಳಿ ಹೇಳಿ. ಹಾ, ಯಕ್ಷ ಅಂದ್ರೆ ಪೂಜೆ, ಮತ್ತೆ ಗಾನ ಅಂದ್ರೆ ಹಾಡು. ಓಕೆ, ಹಾ ಯಕ್ಷ ಸರಿ, ಪುರಾಣವನ್ನು ಮಾಡಿ ತೋರಿಸುವುದು. ಓಕೆ, ಹಾ ಓಕೆ, ಹಾ ಮತ್ತೆ ಬೇರೆಯವರು? ಕಲೆಯ ಮೂಲಕ ದೇವರ ಆರಾಧನೆ. ವೆರಿ ಗುಡ್, ಹಾ ಸೇಮ್. ಓಕೆ ಓಕೆ, ಹಾಗಿದ್ರೆ ಯಕ್ಷಗಾನ ಅಂದ್ರೆ ಒಂದು ಸ್ವಲ್ಪ ಒಂದು ಒಂದು ಎರಡು ಲೈನ್ ಅಲ್ಲಿ, ಒಂದು ಸೆಂಟೆನ್ಸ್ ನೃತ್ಯದ ಜೊತೆ ನಟನೆ. ಎಸ್ ಮ್ಯಾಮ್. ಇಲ್ಲ, ಅದಾಗುದಿಲ್ಲ. ಅಂದ್ರೆ ನೃತ್ಯದ ಜೊತೆ ಅಭಿನಯ ಅಂತ ಹೇಳ್ತಿದ್ದೀರಿ ತಾವು, ಹಾಗಾಗುದಿಲ್ಲ. ಅದ್ರಲ್ಲಿ ಎಲ್ಲವೂ ಬಂತಲ್ವಾ. ಈಗ ಹೇಳ್ತೇನೆ, ನೃತ್ಯದ ಜೊತೆ ನಟನೆ ಹೌದು, ಆದ್ರೆ ನಟನೆ ಇದು ಇದು ಎರಡರ ಜೊತೆ ಇನ್ನಷ್ಟು ಅಂಶಗಳು ಸೇರಿ ಬರ್ತದೆ. ನೃತ್ಯದ ಜೊತೆ ನಟನೆ ಭರತನಾಟ್ಯ ಅಂತ ಆಗ್ತದಲ್ವಾ, ಬೇರೆ ಶಾಸ್ತ್ರೀಯ ಕಲೆಗಳು ಆಗ್ತದೆ, ಕೂಚಿಪುಡಿ, ಭರತನಾಟ್ಯಂ, ಕಥಕ್, ಯಾವುದೋ ಆಗ್ತದೆ. ಅದ್ರಲ್ಲೂ ಇನ್ಸ್ಟ್ರೂಮೆಂಟ್ ಇರುದಿಲ್ವಾ? ಹಿಮ್ಮೇಳ, ಸಂಗೀತ, ಮತ್ತೆ ಬೇರೆ ಯಾವ್ದೆಲ್ಲ ಅಂಶ ಇರ್ತದೆ? ಮಾತುಗಾರಿಕೆ, ವೇಷಭೂಷಣ ಅಲ್ವಾ. ಈ ಎಲ್ಲಾ ಲಲಿತ ಕಲೆಗಳ ಎಲ್ಲಾ ಅಂಗಗಳಿಂದಲೂ ಒಂದು ಪರಿಪೂರ್ಣವಾದಂತಹ ಕಲೆ ಅಂತ ಹೇಳಿದ್ರೆ ಯಕ್ಷಗಾನ. ಗೊತ್ತಾಯ್ತಾ? ಯಕ್ಷಗಾನ ಅಂತ ಹೇಳಿದ್ರೆ ಕಲೆ, ನಟನೆ ಅಥವಾ ನೃತ್ಯ ಬರುವುದಿಲ್ಲ. ಇದರಲ್ಲಿ ನೃತ್ಯ ಇರ್ತದೆ, ನೃತ್ಯ ಇರ್ತದೆ, ನಾಟ್ಯ ಇರ್ತದೆ. ನೃತ್ಯ ಅಂದ್ರೆ ಏನು? ಓಕೆ, ನಿಮ್ಗೆ ಹೋಗ್ತಾ ಹೇಳಿಕೊಡ್ತೇನೆ ನಾನು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ, ಸದ್ಯಕ್ಕೆ ಬೇಡ. ನಾವು ನೃತ್ಯ ನಾಟ್ಯ ಕಲಿಕ್ಕೆ ಹೋಗುವಾಗ ಹೇಳ್ತೇನೆ. ಓಕೆ, ನೃತ್ಯ ನೃತ್ಯ ಇರ್ತದೆ, ನಾಟ್ಯ, ಒಟ್ಟಿಗೆ ನಾಟ್ಯ ಅಂತ ಹೇಳ್ಬಹುದು. ನಾಟ್ಯ ಅಭಿನಯ ಅಥವಾ ನೃತ್ಯ ಅಭಿನಯ, ಮಾತುಗಾರಿಕೆ, ವೇಷಭೂಷಣ, ಬೇರೆ ಸಂಗೀತ, ವಿವಿಧ ಲಲಿತ ಕಲೆಗಳು. ಹೌದಾ? ಯಾವ್ದು ಲಲಿತ ಕಲೆಗಳಂತ ಹೇಳಿದ್ರೆ ಎಲ್ಲವೂ ಬಂತಲ್ವಾ ಅದರಲ್ಲಿ. ಲೈಟಿಂಗ್ಸ್ ಇರ್ತದೆ ಅಲ್ವಾ, ಈ ಎಲ್ಲಾ ಅಂಶಗಳಿಂದಲೂ
ಪರಿಪೂರ್ಣವಾಗಿರುವಂತಹ ಕಲೆ ಅಂತ ಹೇಳಿದ್ರೆ ಯಕ್ಷಗಾನ. ಅದ್ರ ಅರ್ಥ ಬೆಳೆಸ್ಲಿಕ್ಕೆ ಹೋದ್ರೆ ನಟನೆಯ ಮೂಲಕ ನೃತ್ಯದ ಮೂಲಕ ಆರಾಧಿಸುವಂತಹ ಒಂದು ಕಲೆ. ಓಕೆ, ಹಾಡಿನ ಮೂಲಕ ನೃತ್ಯದ ಮೂಲಕ ಆರಾಧಿಸುವಂತಹ ಕಲೆ ಯಕ್ಷಗಾನ ಅಂತ. ಓಕೆ ಮ್ಯಾಮ್, ಹಾ ಓಕೆ ಸರಿ. ಬೇರೆ ಬೇರೆ ಏನ್ ಹೇಳಿದ್ರು ಈಗ ನೀವೆಲ್ಲ? ಓಕೆ, ಯಕ್ಷಗಾನ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರ್ಬೇಕು, ಹೌದಾ? ಯಕ್ಷಗಾನ ಅಂತ ಹೇಳಿದ್ರೆ ನೀವೀಗ ನಾಟ್ಯ ತರಗತಿಗೆ ಜಾಯ್ನ್ ಆಗಿದ್ದೀರಿ. ಯಕ್ಷಗಾನದಲ್ಲಿ ಬೇರೆ ಬೇರೆ ತರಗತಿಗಳಿವೆ. ನಾಟ್ಯ ಇದೆ, ಮದ್ದಲೆ ಇದೆ, ಮದ್ದಲೆ ಇದೆ, ಚೆಂಡೆ ಇದೆ. ಅದೇ ರೀತಿ ಬೇರೆ ಯಾವ ತರಗತಿಗಳಿವೆ ನಮ್ಮಲ್ಲಿ? ಭಾಗವತಿಕೆ ಇದೆ ಅಲ್ವಾ? ಮೇಜರ್ ಆಗಿ ಇದು ನಾಲ್ಕು ತರಗತಿಗಳಿವೆ. ಸೊ ನೀವು ನಾಟ್ಯದವರು, ಹೌದಾ? ನೀವು ಯಾವ್ದೆಲ್ಲ ಅಂಶಗಳನ್ನು, ಈಗ ನೀವು ಈಗ ನಾಟ್ಯ ಕಲಿತಿದ್ದೀರಿ ಅಂತ ಹೇಳಿ, ನೀವೆಲ್ಲ ಒಂದು ನರ್ತಕರು. ಈಗ ನಮ್ಮ ಯಕ್ಷಗಾನದಲ್ಲಿ ನೀವು ಹಿಮ್ಮೇಳದಲ್ಲಿ ಕೂರುವುದಿಲ್ಲ, ಮುಮ್ಮೇಳದಲ್ಲಿ ಕೂರ್ತೀರಿ, ಮುಮ್ಮೇಳದಲ್ಲಿ ಕುಣಿತೀರಿ. ಹಿಮ್ಮೇಳ ಅಂದ್ರೆ ಏನು? ಭಾಗವತಿಕೆ, ಚೆಂಡೆ, ಮದ್ದಲೆ ಹಾಗೂ ಶ್ರುತಿ ಪೆಟ್ಟಿಗೆ, ಹಾರ್ಮೋನಿಯಂ ಅಂತ ಕರಿತೇವೆ. ಇದು ಹಿಮ್ಮೇಳ ಆಗ್ತದೆ, ಚಕ್ರತಾಳ ಕೂಡ ಇದೆಲ್ಲ ಹಿಮ್ಮೇಳದ್ದು ಪಾರ್ಟ್ ಆಗ್ತದೆ. ಮುಮ್ಮೇಳದವರಂದ್ರೆ ಏನು? ಪ್ರಸಂಗವನ್ನ ಮುಂದೆ ಕೊಂಡು ಹೋಗುವವರು, ಪ್ರಸಂಗದಲ್ಲಿ ಪಾತ್ರಗಳನ್ನ ನಿರ್ವಹಿಸುವವರು. ಓಕೆ, ಈಗ ಹಿಮ್ಮೇಳದ ತರಗತಿಗಳು ಯಾವುದೆಲ್ಲ? ಭಾಗವತಿಕೆ, ಚೆಂಡೆ, ಮದ್ದಲೆ. ಓಕೆ, ಇಷ್ಟು ಸದ್ಯಕ್ಕೆ. ಇದೆಲ್ಲ ಯಾವ್ದಕ್ಕೆ ಬರ್ತದೆ? ಹಿಮ್ಮೇಳದ ತರಗತಿ ಅಭ್ಯಾಸ. ನೀವು ಮುಮ್ಮೇಳದ ತರಗತಿ ಅಭ್ಯಾಸ ಅಂತ ಹೇಳಿದ್ರೆ ನಾಟ್ಯ ತರಗತಿಗೆ ಸೇರ್ಕೊಂಡಿದ್ದೀರಿ. ಹಾಗಾದ್ರೆ ನಾಟ್ಯ ತರಗತಿಗೆ, ನಾಟ್ಯ ಮಾಡುವವರಿಗೆ, ನೃತ್ಯಾಭ್ಯಾಸ ಮಾಡುವವರಿಗೆ ಯಾವುದೆಲ್ಲ ನಾಲೆಜ್ ಇರ್ಬೇಕು? ಮೇಜರ್ ಆಗಿ ಮೂರು ವಿಷಯಗಳನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರು. ಕಾಲ ಹೇಳಿ, ಕಂಟಿನ್ಯೂ. ಸೆಕೆಂಡ್, ಲಯ. ಲಯ ಗುಡ್. ಇನ್ನೊಂದು, ವೆರಿ ಗುಡ್ ಅಭೀಕ್ಷಾ. ನೆಕ್ಸ್ಟ್ ಹೇಳಿ, ಎಲ್ ಕೆ ಆಯುಷ್ ಮಾತಾಡಿ. ಹಾ, ತಕ್ಕ ಧೀಮಿ, ತಕ್ಕ ಜನ್ಯು ಹೇಳಿ. ತಾಳ, ಕಾಲ, ಲಯ, ಮತ್ತೊಂದು ತಾಳ. ಓಕೆ ಓಕೆ, ಇದು ಕಾಲ, ಲಯ, ತಾಳ. ಈಗ ಕಾಲ ಅಂದ್ರೆ ಏನು? ಕಾಲ ಅಂದ್ರೆ ಯಾರು ಹೇಳ್ಬಹುದು? ಹೆಸರು ಹೇಳಿ ಆಯ್ತಾ? ಹಾ ಹೇಳಿ. ಹಾ, ಸಮಯ. ಅದು ಲಯಕ್ಕೂ ಸಂಬಂಧಿಸ್ತದೆ. ಕಾಲ ಅಂದ್ರೆ ಗತಿಯನ್ನ ಮೆಷರ್ ಮಾಡುದು ಮೇಡಮ್. ಅಲ್ಲ ಅಲ್ಲ, ಗತಿಯನ್ನು ಮೆಷರ್ಮೆಂಟ್ ಇಲ್ಲಿ ಬರುದಿಲ್ಲ. ಕಾಲ ಅಂದ್ರೆ ಕಾಲದಲ್ಲಿ ಎಷ್ಟು ಟೈಪ್ಸ್ ಇದೆ? ಒಂದು, ಎರಡು, ಮೂರು ಹಾಗೂ ನಾಲ್ಕು ಟೈಪ್ಸ್ ಇದೆ ಅಂತ ಹೇಳಿದ್ದೆ. ಕಾಲ ಅಂದ್ರೆ ಒಂದನ್ನ, ಒಂದು ಪ್ರಸಂಗ ಅಂತ ಇದ್ರೆ ಅದನ್ನ ಸುವ್ಯವಸ್ಥೆಯಾಗಿ, ಕರೆಕ್ಟ್ ಆರ್ಗನೈಸ್ಡ್ ಆಗಿ ಮುಂದೆ ಕೊಂಡು ಹೋಗ್ಲಿಕ್ಕೆ, ಒಂದಾದ ನಂತರ ಇನ್ನೊಂದು. ಈಗ ಫಸ್ಟಿಗೆ ಬಾಲಗೋಪಾಲ, ಯಾವುದು ಪೂರ್ವ ರಂಗ ಆರಂಭ ಆದ್ರೆ ಮತ್ತೆ ಒಡ್ಡೋಲಗದಿಂದ ಆರಂಭ ಆಗ್ತದೆ ಆಟ ಮೇನ್ ಉತ್ತರ ರಂಗದಲ್ಲಿ. ಹಾಗಿರುವಾಗ ನಿಮ್ಗೆ ಒಡ್ಡೋಲಗವನ್ನೇ ಫೋರ್ತ್ ಸ್ಪೀಡ್ ಅಲ್ಲಿ ಕೊಟ್ರೆ ಆಗುದಿಲ್ಲ ಅಲ್ವಾ? ಒಂದನೇ ಕಾಲ ಲೈಕ್ ಅದೇ ರೀತಿ. ಈಗ ಅದು ಯಾರ ಕೈಯಲ್ಲಿರ್ತದೆ? ಕಾಲವನ್ನ ನಿರ್ಧರಿಸುದು ಯಾರು? ಭಾಗವತರು. ಈಗ ಭಾಗವತರು ಒಂದು ಸ್ಪೀಡ್ ಅಲ್ಲಿ ಹಾಡು ಹೇಳಿದ್ರೆ ನಾವು ನರ್ತಿಸೋರು ಅದೇ ಸ್ಪೀಡ್ ಅಲ್ಲಿ ಕುಣಿತೇವೆ. ಈಗ ಒಂದು ಗುಂಡು ವೇಷ ನಾಲ್ಕನೇ ಸ್ಪೀಡ್ ಅಲ್ಲಿ ಅಥವಾ ಮೂರನೇ ಸ್ಪೀಡ್ ಅಲ್ಲಿ ಪ್ರವೇಶ ಮಾಡಿತು ಅಂತ ಹೇಳಿದ್ರೆ ಬಣ್ಣದ ವೇಷ ಆ ಸ್ಪೀಡ್ ಅಲ್ಲಿ ವೇಷ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಸ್ಪೀಡ್ ಅಲ್ಲಿ ಕುಣಿಲಿಕ್ಕೆ ಆಗುದಿಲ್ಲ. ಅವರು ಒಂದು ಅಥವಾ ತಪ್ಪಿದ ಎರಡನೇ ಸ್ಪೀಡ್, ಅದಕ್ಕಿಂತ ಹೆಚ್ಚಿನ ಸ್ಪೀಡ್ ಹೋಗುದಿಲ್ಲ. ಹೌದಾ? ಎಲ್ರು ಕೇಳ್ತಿದ್ದೀರಾ? ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಥಿಯರಿ ಇಲ್ಲ. ಇವತ್ತಿಗೆ ಒಂದು 5 ಮಿನಿಟ್ಸ್ ಅಲ್ಲಿ ಮುಗಿತದೆ ಇದು ಪಾಠ, ಥಿಯರಿ ಪಾಠ. ಓಕೆ, ಅದೇ ಕಾಲಗಳಲ್ಲಿ ನಾಲ್ಕು ವಿಧಗಳಿವೆ. ಒಂದನೇ ಕಾಲ, ಎರಡನೇ ಕಾಲ, ಮೂರನೇ ಕಾಲ, ನಾಲ್ಕನೇ ಕಾಲ. ಸ್ಪೀಡ್ ಫಾರ್ ಎಕ್ಸಾಂಪಲ್, ನಿಮ್ಗೆ ಈಸಿಯಾಗಿ ಹೇಳುದಾದ್ರೆ ಒಂದು ಫ್ಯಾನ್, ವಿದ್ಯುತ್ ಫ್ಯಾನ್, ಎಲೆಕ್ಟ್ರಿಕ್ ಫ್ಯಾನ್, ಇದನ್ನ ನೀವು ಒಂದನೇ ಸ್ಪೀಡ್ ಅಲ್ಲಿ ಇದ್ರೆ ಎಷ್ಟು ನಿಧಾನವಾಗಿ ತಿರುಗ್ತದೆ, ಹೌದಾ? ಎರಡನೇ ಸ್ಪೀಡ್ ಅಲ್ಲಿ ಇಟ್ಟಾಗ ಫಾಸ್ಟ್, ಥರ್ಡ್ ಸ್ಪೀಡ್ ಅಲ್ಲಿ ಇಟ್ಟಾಗ ಇನ್ನು ಫಾಸ್ಟ್, ಫೋರ್ತ್ ಅಲ್ಲಿ ಇಟ್ಟಾಗ ಫಾಸ್ಟ್. ನೀವು ಕೂಡ ನೋಡಿ, ಎಕ್ಸಾಂಪಲ್ ಹೇಳ್ತಾನೆ. ಓಕೆ, ಫ್ಯಾನ್ ಇದು ನಾಲ್ಕು ಸ್ಪೀಡ್ ಗೊತ್ತಾಯ್ತು ನಿಮ್ಗೆ. ಅದೇ ನೀವು ಚಳಿಗಾಲದಲ್ಲಿ ಫ್ಯಾನ್ ಅನ್ನ ಎಷ್ಟು ಸ್ಪೀಡ್ ಅಲ್ಲಿ ಇಡ್ತೀರಿ?
ಮ್ಯಾಕ್ಸ್ ಸ್ಪೀಡ್ ಅಲ್ಲಿ ಇಟ್ಟು ಮಲಗ್ತೀರಾ? ಫ್ಯಾನ್. ಓಕೆ ಓಕೆ, ನನ್ನ ಕೆಟಗರಿಗೆ ಸೇರಿದವರು. ಓಕೆ, ಅದೇ ನಿಮ್ಗೆ ಸೆಕೆ ಕಾಲದಲ್ಲಿ ಫ್ಯಾನ್ ಬೇಡ ಹೇಳಿದ್ರೆ ಮನುಷ್ಯರಲ್ಲ ನೀವು. ಫ್ಯಾನ್ ಬೇಕು ಕೆಲವರಿಗೆ. ಹೇಗಂತ ಹೇಳಿದ್ರೆ, ಫ್ಯಾನ್ ಇದು ಸೌಂಡ್ ಬೇಕಷ್ಟೇ, ಇಲ್ಲದ್ರೆ ಆ ಸೌಂಡ್ ಇಲ್ಲದೆ ನಿದ್ದೆ ಬರುದಿಲ್ಲ. ಫ್ಯಾನ್ ಉಂಟೋ ಇಲ್ವಾ ಅದು ಸೆಕೆಂಡರಿ, ಬಟ್ ಜಸ್ಟ್ ಫ್ಯಾನ್ ಇದು ಶಬ್ದ ಬೇಕು. ಮಕ್ಕಳೆಲ್ಲ ಇರ್ತಾರೆ ಸಣ್ಣ ತೊಟ್ಟಿಲ ಮಕ್ಕಳೆಲ್ಲ, ಫ್ಯಾನ್ ಅದು ಶಬ್ದ ಇದ್ರೆ ಮಾತ್ರ ಮಲಗುದು, ಇಲ್ಲ ನಿದ್ದೆ ಬರುದಿಲ್ಲ ಅಂತವ್ರು ಇರ್ತಾರೆ. ಈಗ ನೀವು ಕಾಲ ಬಿಟ್ಟು ಕುಣಲಿಕ್ಕೆ ಆಗುದಿಲ್ಲ ಅಂತ, ಈಗ ನಿಮ್ಗೆ ಭಾಗವತರು ಒಂದು ಫ್ಯಾನ್ ಇದ್ದ ಹಾಗೆ, ನೀವ್ ಅದ್ರ ಚಕ್ರ ಇದ್ದ ಹಾಗೆ ಫ್ಯಾನ್ ಇದ್ದು. ಓಕೆ, ನೀವ್ ಅದ್ರ ಒಳಗಡೆ ಸುತ್ತುದು, ಅದ್ರ ಒಳಗಡೆ ಕುಣಿಯುದು ಕುಣಿಯುದು, ಗೊತ್ತಾಯ್ತಾ? ಹೀಗೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಕ್ಲಿಯರಾ, ಅರ್ಥ ಆಯ್ತಾ? ಅಂದ್ರೆ ಭಾಗವತರು, ಸಾರಿ ಭಾಗವತರು ಲೈಕ್ ಓನರ್ ಆ ಫ್ಯಾನ್. ಈಗ ನೀವೀಗ ಮಲಗ್ತೀರಾ ಅಂದ್ರೆ ಭಾಗವತರು ಅವರಿಗೆ ಬೇಕಾದ ಹಾಗೆ ಫ್ಯಾನ್ ಹಾಕ್ತಾರೆ. ಅವರಿಗೆ ಒಂದೇ ಸ್ಪೀಡ್ ಅಲ್ಲಿ ಬೇಕಾ, ಒಂದೇ ಸ್ಪೀಡ್ ಅಲ್ಲಿ ಫ್ಯಾನ್ ಹಾಕ್ತಾರೆ. ನೀವ್ ಅಷ್ಟು ಸ್ಪೀಡ್ ತಿರ್ಗ್ಬೇಕು. ತರ್ಡ್ ಸ್ಪೀಡ್ ಅಲ್ಲಿ ಫ್ಯಾನ್ ಹಾಕಿದ್ರೆ ಓಕೆ, ಅವರಿಗೆ ಜೋರ್ ಶೆಕೆ ಆಗ್ತಾ ಉಂಟು, ತರ್ಡ್ ಸ್ಪೀಡ್ ಅಲ್ಲಿ ಫ್ಯಾನ್ ಹಾಕ್ತಾರೆ ಅಂತ ಆದ್ರೆ ಅಷ್ಟು ಸ್ಪೀಡ್ ಅಲ್ಲಿ ತಿರ್ಗ್ಬೇಕು. ಆದ್ರೆ ಇದು ಖಾಲಿ ಭಾಗವತರಿಗೆ ಸಂಬಂಧಪಟ್ಟದ್ದಲ್ಲ, ಒಂದು ಪ್ರಸಂಗಕ್ಕೆ ಇದೇ ರೀತಿಯ ನಡೆ ಅಂತ ಇರ್ತದೆ. ಒಂದು ಪದ್ಯಕ್ಕಾಗ್ಲಿ, ಒಂದು ಪ್ರಸಂಗಕ್ಕಾಗ್ಲಿ ಒಂದು ನಡೆ ಅಂತ ಇರ್ತದೆ. ಒಂದು ಇದೇ ರೀತಿಯಲ್ಲಿ ಹೋಗ್ಬೇಕು ಪ್ರಸಂಗ ಅಂತ. ಈಗ ಶುರುವಿಗೆ ಅಭಿಮನ್ಯು ಬಂದು ಬಿಡ್ತಾನ ಒಂದು ಪ್ರಸಂಗದಲ್ಲಿ, ಇಲ್ಲ. ಲೈಕ್ ಆ ವಾರ್ತೆ ಕೇಳ್ತಾನೆ, ಅದಾದ್ಮೇಲೆ ಅವನು ಬರುದು, ಅದಾದ್ಮೇಲೆ ಯುದ್ಧಕ್ಕೆ ಹೋಗುದು. ಫಸ್ಟ್ ಗೆ ಯುದ್ಧ ಮಾಡಿ ಆಮೇಲೆ ಅಭಿಮನ್ಯು ಬರ್ತಾನ? ಇಲ್ಲ ಅಲ್ವಾ? ಹಾಗೆ ಅದು ಎಲ್ಲ ಭಾಗವತರು, ಅವ್ರು ಭಾಗವತರನ್ನ ಸೂತ್ರಧಾರರು ಅಂತ ಕೂಡ ನಾವು ಕರಿತೇವೆ ಯಕ್ಷಗಾನದಲ್ಲಿ. ಓಕೆ, ಕ್ಲಿಯರ್. ಹಾಗೆ ಭಾಗವತರು ಒಂದನೇ ವೇಷ ಯಾವುದು ಅಂತ ಕೇಳಿದ್ರೆ ಯಾವುದು ಯಕ್ಷಗಾನದಲ್ಲಿ? ಭಾಗವತರ ವೇಷ. ಭಾಗವತರು ವೇಷ ಹಾಕುದಿಲ್ಲ, ಕೇಳ್ಬೇಡಿ ಇನ್ನು. ಭಾಗವತರು ವೇಷ ಹಾಕ್ತಾರ ಅಂತ, ಭಾಗವತರು ವೇಷ ಹಾಕುದಿಲ್ಲ. ಆದ್ರೆ ಭಾಗವತರನ್ನ ನಾವು ನಮ್ಮ ಯಕ್ಷಗಾನದಲ್ಲಿ ಒಂದನೇ ವೇಷದವರು ಅಂತ ಕರಿತೇವೆ. ಕ್ಲಿಯರಾ? ಸೊ ಹೀಗೆ ಕಾಲದ ಬಗ್ಗೆ ಇಷ್ಟು. ಈ ಕಾಲ ಅದು ಈಗ ಬೆಳಿಗ್ಗೆ ಟೈಮಲ್ಲಿ ಮೂರನೇ ನಾಲ್ಕನೇ ಕಾಲದಲ್ಲಿ ತಗೊಳ್ಬೇಕಂತ ಹೇಳ್ತಾರೆ. ಈ ಕಾಲವನ್ನು ನಿರ್ಧರಿಸುವುದು ವೇಷಗಳ ಅಥವಾ ಟೈಮ ಹೇಗೆ ಅಂತೇಳಿ? ಓಕೆ, ಕಾಲ ಯಾವುದರ ಮೇಲೆ ಎಲ್ಲ ಕಾಲವ ನಿರ್ಧಾರವಾಗುವುದು? ಕೆಲವೊಂದು ಅಂಶಗಳಿವೆ ಕಾಲಗಳನ್ನು ನಿರ್ಧರಿಸುವ ಅಂಶಗಳು. ಒಂದು ಪ್ರಸಂಗದ ನಡೆ, ಕಂಪ್ಲೀಟ್ ಪ್ರಸಂಗದ ನಡೆ. ಇನ್ನೊಂದು ಪರಿಸ್ಥಿತಿ, ಸಿಚುವೇಶನ್, ಸನ್ನಿವೇಶ ಅಂತ ಹೇಳಿದ. ಈಗ ದುಃಖದ ಪದ್ಯಕ್ಕೆ ಭಾಗವತರು ಗಮ್ಮತ್ತಲ್ಲಿ ಫೋರ್ ಸ್ಪೀಡ್ ಅಲ್ಲಿ ಎಲ್ಲ ಹಾಡಿದ್ರೆ ಆಗುದಿಲ್ಲ. ಶೋಕ ವಾರ್ತೆ ಬಂದಾಗ, ಶೋಕದ ಪದ್ಯಗಳು ಇದ್ದಾಗ, ಫಾರ್ ಎಕ್ಸಾಂಪಲ್ ಈಗ ಮಾಲಿನಿ, ಅವಳ ವಿದ್ಯುನ್ ಮಾಲಿ, ಅವನ ಹಸ್ಬೆಂಡ್ ತೀರಿ ಹೋದ, ಲೈಕ್ ಸತ್ತು ಹೋದ ಅಂತ ಗೊತ್ತಾಗ್ತದೆ ದೇವಲೋಕದಲ್ಲಿ. ಆಗ ಅವರು ಭಾಗವತ ಒಂದು ರಾಗದಲ್ಲಿ ಹಾಡ್ತಾರೆ. ರಾಗಗಳು, ಪದ್ಯಗಳು ಕೂಡ ಡಿಪೆಂಡ್ ಆಗಿರ್ತದೆ. ಒಂದು ಪದ್ಯ ಇದೇ ಕಾಲದಲ್ಲಿ ಇರ್ಬೇಕು, ಇದೇ ಲಯದಲ್ಲಿ ಇರ್ಬೇಕು ಅಂತ. ಲಯಗಳು ಕೂಡ ಕಾಲವನ್ನ ನಿರ್ಧರಿಸ್ತವೆ. ಹಾಗೆ ಯಾಕೆ ತಾಳಗಳು ಕೂಡ ಕಾಲವನ್ನು ನಿರ್ಧರಿಸ್ತವೆ? ನಿಧಾನ ಮತ್ತು ತ್ವರಿತ, ಓಕೆ ಅದು ಲಯದಲ್ಲೇ ಬರ್ತದೆ. ನಿಧಾನ ತ್ವರಿತ ಅಂತ ಹೇಳಿದಾಗ ಅದು ಕೂಡ ಕಾಲವನ್ನ ನಿರ್ಧರಿಸ್ತದೆ. ಮತ್ತೆ ಈಗ ಬೆಳಗಿನ ಜಾವ, ಒಂದು ಬೆಳಗಿನ ಜಾವ ಒಂದು ಶೋಕದ ಪದ್ಯ ಬಂದ್ರೆ ಆರಂಭದಲ್ಲಿ ಕುಣಿಯುವ ಶೋಕದ ಪದ್ಯಕ್ಕೆ ವ್ಯತ್ಯಾಸ ಇದೆಯಾ ಅಂತೇಳಿ ಏನಾದ್ರು? ಅದನ್ನು ಪದ್ಯ ನಿರ್ಧರಿಸ್ತದೆ, ಆ ಸನ್ನಿವೇಶ ನಿರ್ಧರಿಸ್ತದೆ ಅಂತ. ಓಕೆ, ಈಗ ನಿಮ್ಗೆ ಫಸ್ಟ್ ಗೆ ಶೋಕ ವಾರ್ತೆ ಇದ್ರೆ, ಈಗ ಇದು ಮಾಲಿನಿಯ ಗಂಡ ಸಾಯಿದು ಕೊನೆಯಲ್ಲಿ ಅಲ್ಲ, ಅದಾದ ಮೇಲೆ ಇನ್ನು ಈಗ ಫುಲ್ಲು ದೈವಮಹತ್ಯ ಪ್ರಸಂಗ ಆದ್ರೆ ಅರೌಂಡ್ ಒಂದು 12-1 ಗಂಟೆ ಹೊತ್ತಿಗೆ ಮಹಿಷನ ಪ್ರವೇಶ ಆಗ್ಬಹುದು. ಆ ಹೊತ್ತಿಗೆ ಇದಾಗುದಲ್ವಾ ಶೋಕದ್ದಾದ್ರೆ? ಮತ್ತೆ ಇನ್ನು ರಕ್ತ ಇವರೆಲ್ಲ ಬರ್ತಾರೆ ಯಾರು, ಮಹಿಷನ ಪ್ರವೇಶ ಆದ ಮೇಲೆ ಯಾರು ಬರ್ತಾರೆ? ಮತ್ತೆ ಚಂಡಮುಂಡ ಬರ್ತಾರೆ, ಅದಾದ್ಮೇಲೆ ಶುಂಭ ಎಲ್ಲ ಬರ್ತಾರೆ. ಹಾಗಿರುವಾಗ ವ್ಯತ್ಯಾಸಗಳು ಆಗಿ ಆಗ್ತದೆ. ಫಸ್ಟ್ ಗೆ ಅವಳಿ ಅಲ್ಲಿ ಇದು ನಿಧಾನ ಅಥವಾ ಎಂತ ಒಂದನೇ ಕಾಲದಲ್ಲಿ ಹೇಳಿ ಮತ್ತೆ ಪುನಃ ರೇಸ್ ಆಗ್ತಾ ಹೋಗ್ತದೆ. ಹಾಗೆ ವೇರಿಯೇಷನ್ಸ್ ಆಗ್ತಾ ಇರ್ತದೆ ಕಾಲಗಳಲ್ಲಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸಂಗೀತಗಳಲ್ಲೂ ಹಾಗೆ, ನೀವೀಗ ಒಂದನೇ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಫೋರ್ತ್ ಗೆ ಹೋಗಿ ಎಂಡ್ ಆಗುದಿಲ್ಲ, ಫೋರ್ತ್ ಇಂದ ಪುನಃ ಇಳಿತದೆ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ, ಗೊತ್ತಾಯ್ತಾ?
ಹೀಗೆ ಕಾಲ. ಮತ್ತೆ ಒಂದು ಅಂತ ಹೇಳಿದ್ರೆ ಲಯ. ಲಯ ಅಂದ್ರೆ ಏನು? ಓಕೆ, ಕಾಲದ ಬಗ್ಗೆ ಇನ್ನೊಂದು ಹೇಳ್ತೇನೆ ನಾನು. ಈಗ ನೀವು, ನಾವ್ ಹೇಳ್ತೇವೆ ವ್ಯಕ್ತಿ ಕೂಡ ಕಾಲಗಳಿಗೆ ಲೈಕ್ ಲಿಂಕ್ ಆಗಿರ್ತದೆ, ಅವನ ಮೇಲೆಯೂ ಡಿಪೆಂಡ್ ಆಗಿರ್ತದೆ ಕಾಲಗಳು. ಯಾಕೆ ಅಂತ ಹೇಳಿದ್ರೆ, ಈಗ ಒಬ್ರು ಓಕೆ, ಈಗ ನನ್ಗೊಂದು 60 ವರ್ಷ, 60-70 ವರ್ಷ ಅಂತ ಇರ್ಲಿ, ನಂಗೀಗೊಂದು 70 ವರ್ಷ. ಹಾಗಿರುವಾಗ ನಾನು ನನ್ನ ಬಾಲ್ಯದಲ್ಲಿ ಅಂಡ್ ಈಗ ಈಗ ಇರುವ ಪರಿಸ್ಥಿತಿಯಲ್ಲಿ ನಾನೊಂದು 18-20 ವರ್ಷದಲ್ಲಿ ಎಲ್ಲ ನಾಲ್ಕನೇ ಸ್ಪೀಡಲ್ಲಿ ಆರಾಮಾಗಿ ದಿಗಿನ ಹಾಕ್ತಾ ಇದ್ದೆ ಅಂತ ಆದ್ರೆ, ನಾನು 70ನೇ ವಯಸ್ಸಿನಲ್ಲಿ ಪುನಃ ಅಭಿಮನ್ಯು ಪಾತ್ರ ಮಾಡ್ತೇನೆ, ಆಗ ನಾನು ಅಷ್ಟೇ ಫೋರ್ಸ್ ಅಲ್ಲಿ ಕುಣಿಲಿಕ್ಕೆ ಆಗ್ತದ, ಅಷ್ಟೇ ಎನರ್ಜಿಯಲ್ಲಿ ಕುಣಿಲಿಕ್ಕೆ ಆಗ್ತದ? ಇಲ್ಲ. ಗೊತ್ತಾಯ್ತಾ? ಆ ವೇಷ, ಅವನ ಪರ್ಸನಾಲಿಟಿ, ಅವನ ವ್ಯಕ್ತಿತ್ವ, ಅವನ ಏಜ್ ಕೂಡ, ಪರ್ಸನಲ್ ಆಗಿ ನೋಡ್ಲಿಕ್ಕೆ ಅವನ ಏಜ್ ಕೂಡ ಡಿಪೆಂಡ್ ಆಗಿರ್ತದೆ. ಓಕೆ, ಅಂದ್ರೆ ಈಗ ಕೂಡು ಕೂಡಾಟ ಅಥವಾ ದೊಡ್ಡವರ ತುಂಬಾ ಹಳೆಯ ನಮ್ಮ ತಲೆಗಳ ಯಕ್ಷಗಾನ ಅಂತ ಆದ್ರೆ, ಅಂದ್ರೆ ಎಲ್ಲವೂ ಏಜ್ ಅವರೇ ಇರ್ತಾರೆ, ಒಂದು 40-50 ವರ್ಷದ ಮೇಲೆ ಅವರೇ ಇರ್ತಾರೆ ಅಂತ ಆದ್ರೆ, ಹಿಮ್ಮೇಳದವರು ಅವರ ಬಗ್ಗೆ ಕೂಡ ಕೇರ್ ಮಾಡ್ತಾರೆ ಅಂತ. ಅಷ್ಟು ಸುಲಭವಾಗಿ ಅವರಿಗೆ ಅಭಿಮನ್ಯು ಹಾಗೆ ಕೊಟ್ಟು ಬಿಡುದಿಲ್ಲ, ಸ್ವಲ್ಪ ಎನರ್ಜೆಟಿಕ್ ಇರುವವರನ್ನೇ ಕೊಡ್ತಾರೆ, ಯಂಗ್ಸ್ಟರ್ಸ್ ಗೆ ಕೊಡ್ತಾರೆ. ಆದ್ರೆ ಅವರೇ ಮಾಡ್ಬೇಕು ಅಂತ ಆದ್ರೆ ಪ್ರಸಂಗವೇ ಫುಲ್ ಸ್ಲೋ ಹೋಗ್ತದೆ ಹಾಗೆ. ಮತ್ತೆ ಲಯ. ಲಯ ನಿಧಾನ, ಮಧ್ಯಮ ಹಾಗೂ ತ್ವರಿತ ಲಯಗಳಿರ್ತದೆ. ಇದನ್ನ ನಾವೀಗ ಅಭ್ಯಾಸ ಮಾಡ್ತೇವೆ, ಆಗ ಹೇಳ್ತೇನೆ ಇದಾಗಿ. ಓಕೆ, ಲಯಕ್ಕೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೇಳಿದ್ದಲ್ಲ ನಾನು, ಯಾರು ಒಂದ್ 2 ಎಕ್ಸಾಂಪಲ್ ಹೇಳಿ, ರಪ್ಪ ಕ್ವಿಕ್ ಆಗಿ ಹೇಳ್ಬೇಕು, ಗಡಿಯಾರ ಬಿಟ್ಟು. ಹ, ಬೇರೆ ಮಾತಾಡಿ ರಪ್ಪ. ಇದೆಂತ, ಯಾರ್ಸ ಮಾತಾಡುದಿಲ್ಲ. ಹ, ಕ್ಯಾಮೆರಾ ಆನ್ ಇಲ್ಲ ಕೆಲವರದ್ದು. ಯಾರು ಯಾರು ಹೆಸರು ಹೇಳಿ? ಆಕಾಂಕ್ಷ. ಹ ಹೇಳು ಆಕಾಂಕ್ಷ. ಹ, ವಾಕಿಂಗ್ ಹೋಗುವಾಗ. ಹಾ, ಅದು ನಾನು ಹೇಳಿದ್ದು, ಅದು ಹೇಳಲಿಕ್ಕಿಲ್ಲ. ಹುಷಾರು ಆಕಾಂಕ್ಷ, ನೆನ್ಪುಂಟಂತ ಆಯ್ತು. ಓಕೆ, ಗುಡ್. ಬೇರೆ 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 ಮ್ಯಾಮ್, ಉಸಿರಾಡೋರು. ವೆರಿ ಗುಡ್. ಹಾ ಗುಡ್. ಬೇರೆ ಹಾರ್ಟ್ ಬೀಟ್. ಗುಡ್. ಓಕೆ, ವೆರಿ ಗುಡ್. ಗೊತ್ತಾಯ್ತಾ? ಭಯ ಆದಾಗ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಆಗ್ತಿರ್ತದೆ ಹಾರ್ಟ್, ಆರಾಮಾಗಿರುವಾಗ ಲಬ್ ಡಬ್ ಲಬ್ ಡಬ್ ಹೀಗೆ. ಗೊತ್ತಾಯ್ತಾ? ಈಗ ಹೇಗಾಗ್ತಿದೆ ಹಾರ್ಟ್ ಬೀಟ್ ಎಲ್ಲರದ್ದು? ಮ್ಯಾಮ್ ಕಣ್ಣು. ಟೀಚರ್ ಎಂತ ಕೇಳ್ತಾರೋ ಏನೋ. ಎಂತ ಕಣ್ಣು? ಕಣ್ಣು ಹೇಗೆ ಆಗ್ತದೆ? ಕಣ್ಣು ಈಗ ಒಂದು ನೊಣ ಬಂತು ಅಥವಾ ಸೊಳ್ಳೆ ಬಂತು ಅಂತ ಮುಚ್ತೇವೆ, ಆ ಸೊಳ್ಳೆ ಇನ್ನೊಮ್ಮೆ ಅಷ್ಟೇ ಗ್ಯಾಪ್ ಅಲ್ಲಿ ಬರುದಿಲ್ಲ. ಸೊಳ್ಳೆಗೆ ಲಯ ಇಲ್ಲ ಅಲ್ವಾ? ಕಣ್ಣು ಆಗುದಿಲ್ಲ. ಕಣ್ಣು ಡಿಪೆಂಡ್, ಈಗ ನೋಡಿ, ಕಣ್ಣನ್ನ ನೀವು ಒಂದೇ, ಈಗ ಲಯ ಅಂದ್ರೆ ಏನು, ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ಅಥವಾ ಒಂದು ನಮ್ಮ ಯಕ್ಷಗಾನಕ್ಕೆ ಬಂದಾಗ ಒಂದು ತಾಳದಿಂದ ಇನ್ನೊಂದು ತಾಳದ ಪೆಟ್ಟಿಗಿರುವ ನಡುವಿನ ಅಂತರ ಅಂತ ಕರಿತೇವೆ ನಾವು, ಸಮಯದ ಅಂತರ. ಹಾಗಿರುವಾಗ ಕಣ್ಣು ನೋಡಿ, ನಾನು ಇನ್ನೊಂದು 1/2 ಗಂಟೆ ಅಲ್ಲ, ಒಂದು 2 ನಿಮಿಷ ಮಿಟುಕಿಸದೆ ಇರ್ತೇನೆ, 2 ನಿಮಿಷದ ನಡುವೆ ಇನ್ನೊಮ್ಮೆ ಮಿಟುಕಿಸ್ತೇನೆ. ಹಾಗಾಗುದಿಲ್ಲ ಕಣ್ಣಿದ್ದು, ಅದು ಗೊತ್ತಿಲ್ಲದೆ ಆಗುವಂತದ್ದು. ಅಂದ್ರೆ ನೀವು ಮಾತಾಗುದಿಲ್ಲ, ನಾನು ಇವತ್ತು ಮೌನವ್ರತ ಮಾಡ್ತೇನೆ, ಆಗುದಿಲ್ಲ. ಮಳೆ ಹನಿ ಆಗ್ತದೆ. ಮಳೆ ಹನಿಯಲ್ಲಿ ಕಾಲವನ್ನ ಕೂಡ ನೋಡ್ಬಹುದು, ಫಾಸ್ಟ್ ಬಂದಾಗ ಮಳೆ ಹನಿಗಳು ಅದೇ ಗ್ಯಾಪ್ ಅಲ್ಲಿ ಬರ್ತದೆ. ಅಂದ್ರೆ ನಡುವೆ ಏರೋಪ್ಲೇನ್ ಬಂತು, ಆಗ ನೀರ್ ಕಡಿಮೆ ಅಥವಾ ಏನಾದ್ರು ಅಡ್ಡ ಇಟ್ಟೆ ಹಾಗೆ ಹೇಳ್ಬೇಡಿ, ಹಾಗಾಗುದಿಲ್ಲ. ಓಕೆ, ಹೀಗೆ. ಗುಡ್ ಗುಡ್. ಹಾರ್ಟ್ ಬೀಟ್. ಉಸಿರು ಆಯ್ತು ಹೇಳಿ. ಹಾ ಓಕೆ, ಬೇರೆ ಕೇಳ್ತೇನೆ, ಬೇರೆ ಕೇಳ್ತೇನೆ, ಬೇಜಾರು ಮಾಡ್ಬೇಡಿ. ಓಕೆ, ಲಯದ ಬಗ್ಗೆ ಗೊತ್ತಾಯ್ತು. ಇನ್ನೊಂದು ಯಾವ್ದು ಉಳಿದಿರೋದು? ತಾಳ. ತಾಳ ಅಂದ್ರೆ ಏನು?
ಕಾಲ ಲಯಗಳಿಗೆ ಹೊಂದಿಸಿ ನುಡಿಸುವಂತಹ ಪೆಟ್ಟುಗಳು. ತಾಳ ಅದು ಸಮ ಆಗಿರ್ಲಿ ವಿಷಮ ನಡೆ ಆಗಿರ್ಲಿ ಹೀಗೇ ಇರ್ಬೇಕು ಅಂತ ಒಂದು ತಾಳಕ್ಕೆ ಅದಕ್ಕೆ ಅದೇ ಜಾತಿಯಲ್ಲಿ ಇರ್ಬೇಕು ಅಂತ ಇದ್ರೆ ಅದು ತಾಳ ಅಂತ ಆಗ್ತದೆ. ಓಕೆ ಸರಿ, ನಾವು ಇವತ್ತು ಲಾಸ್ಟ್ ಟೈಮ್ ಪರಮೇಶ್ವರ್ ಸರ್ ಹೇಳಿದ್ರು ನಿಮ್ಗೆ ತಾಳ ಲಯಗಳ ಅಭ್ಯಾಸ ಮಾಡಬೇಕು ನಾವು. ಓಕೆ, ನೀವು ಯಕ್ಷಗಾನ ಅಭ್ಯಾಸ ಮಾಡ್ಬೇಕಾದ್ರೆ ಮೇನ್ ಥಿಂಗ್ ತಾಳ ಲಯದ ಅಭ್ಯಾಸ ಮಾಡಲೇಬೇಕು. ಸೊ ಆ ಪರ್ಟಿಕ್ಯುಲರ್ ಥಿಂಗ್ಸ್ ಗೊತ್ತಾಯ್ತು, ಕಾಲ ಅಂದ್ರೆ ಏನು, ಲಯ ಅಂದ್ರೆ ಏನು, ತಾಳ ಅಂದ್ರೆ ಏನು ಗೊತ್ತಾಯ್ತಲ್ವೇ ಎಲ್ರಿಗೂ. ಈಗ ಅದನ್ನ ಇಟ್ಕೊಂಡು ಒಂದಷ್ಟು ಆಟ ಆಡಿ. ಓಕೆ ಓಕೆ, ಈಗ 1 2 3 4 ಓಕೆ, 1 2 3 4 ಈಗ ನಾನು ಬಾಯಲ್ಲಿ ಹೇಗೆ ಹೇಳಿದೆ ಅದೇ ರೀತಿ ಕೈಯಲ್ಲೂ ಕ್ಲಾಪ್ ಹಾಕ್ತೇನೆ. ಬಿಕಾಸ್ ತುಂಬಾ ಜನ ಮಾತಾಡಿದಾಗ ಇದಾಗ್ತದೆ, ಲೈಕ್ ತುಂಬಾ ಡಿಸ್ಟರ್ಬ್ ಆಗ್ತದೆ. ಹಾಗಾಗಿ ನೋಡಿ, 1 2 3 4 ಒಂದೇ ರೀತಿ ಇರ್ಲಿಲ್ವಾ ಲಯ? ಇತ್ತಲ್ವಾ? ನೋಡಿ ಈಗ ನಾವು ಅಭ್ಯಾಸ ಮಾಡುವಾಗ ತಾಳ ಹಾಗೂ ಲಯ ಸೇಮ್ ಇರ್ತದೆ. ಓಕೆ, ಇದೇ ಒಂದು ತಾಳ ನೋಡಿ, ಇದು ಒಂದು ತಾಳ, ಇದು ಒಂದು ತಾಳ, ಅದೇ ಒಂದು ಪೆಟ್ಟು ಒಂದೇ ಇದೆ, ಲಯ ಆಡ್ ಮಾಡಿಲ್ಲ ಇದಕ್ಕೆ. ಇದು 4 ಪೆಟ್ಟು ಸೇರಿದ್ರೆ ಒಂದು ತಾಳ ಅಂತ ಕನ್ಸಿಡರ್ ಮಾಡಿ. ಈಗ 1 2 3 4 ಇದು ಒಂದು ತಾಳ ಅಂತ ಕನ್ಸಿಡರ್ ಮಾಡಿ. ಓಕೆ, ಆ ತಾಳದ ಒಂದು ಪೆಟ್ಟಿನಿಂದ ಇನ್ನೊಂದು ಪೆಟ್ಟಿಗೆ ನಡುವಿಗೆ ಇರುವ ಅಂತರ ಇದೆ ಅಲ್ಲ, ಅದು ಈಕ್ವಲ್ ಇರಬೇಕು. ಲಯ ಈಕ್ವಲ್ ಇರಬೇಕು ಅಂದ್ರೆ ಸಮಯದ ಅಂತರ ಈಕ್ವಲ್ ಇರ್ಬೇಕು. ಇವಾಗ 1 ಇಂದ 2 ಇರುವಷ್ಟೇ ಅಂತರ 2 ಇಂದ 3 ಇರ್ಬೇಕು, 2 ಇಂದ 3 ಇರುವಷ್ಟೇ ಅಂತರ 3 ಇಂದ 4 ಇರ್ಬೇಕು, 4 ಇಂದ ಪುನಃ 1 ಅಷ್ಟೇ ಅಂತರ ಇರ್ಬೇಕು. ಅರ್ಥ ಆಯ್ತಾ? ಈಗ ಎಲ್ರು ಹಾಗೆ ಹೇಳಿ, 1 ನನ್ನ ಒಟ್ಟಿಗೆ ಹೇಳಿ. ಓಕೆ, ನನ್ನ ಒಟ್ಟಿಗೆ ಹೇಳಿ, 1 ಹೇಳಿ, 1 2 3 4 ಓಕೆ ಓಕೆ. ಈಗ ಎಲ್ರು ಒಟ್ಟಿಗೆ ಪೆಟ್ಟು ಹಾಕ್ಬೇಕು, ಅದೇ ರೀತಿ ಬಾಯಲ್ಲಿ ಹೇಳ್ಬೇಕು. ಓಕೆ, ಒಟ್ಟಿಗೆ, ನಾನಾದ್ಮೇಲೆ ನೀವಲ್ಲ, ಒಟ್ಟಿಗೆ ನನ್ನ ಜೊತೆಗೆ ಬರ್ಬೇಕು. ಓಕೆ, ಸ್ಟಾರ್ಟ್, 3 2 1 ಸ್ಟಾರ್ಟ್. 1 2 3 4 ಪುನಃ 1 2 3 4 ಗುಡ್, ಸಾಕು, ಸ್ಟಾಪ್. ಈಗ ನೆನ್ಪಿಟ್ಕೊಳ್ಳಿ, ಒಂದು ತಾಳದಿಂದ ಇನ್ನೊಂದು, ಒಂದು ಪೆಟ್ಟಿನಿಂದ ಇನ್ನೊಂದು ಪೆಟ್ಟಿಗೆ ಎಷ್ಟು ಅಂತರ ಇತ್ತು ಅಂತ ನೆನ್ಪಿಟ್ಕೊಳ್ಳಿ ಎಲ್ರು, ಮರಿಬೇಡಿ. ಅಲ್ಲಿಗೆ ಈಗ ಈ ಪೆಟ್ಟಿನಿಂದ ಈ ಪೆಟ್ಟಿಗೆ ಹೋಗುವಾಗ ಎಷ್ಟು ಅಂತರ ಇತ್ತು ನೆನ್ಪುಂಟಲ್ಲ ನಿಮ್ಗೆ. ಈಗ ಅಲ್ಲಿಗೆ 2 ಅಕ್ಷರಗಳನ್ನ ಸೇರಿಸ್ತೇವೆ, ಹೇಗಂತ ಹೇಳಿದ್ರೆ 1 2 3 4 ಇಲ್ಲಿ 1 2 3 4 ಟ್ವೈಸ್ ಬರ್ತದೆ, 2 ಸಲ ಬರ್ತದೆ. 1 × 2 ಅಂದ್ರೆ 1 2 3 4 1 2 3 4 ಅಂತ 2 ಸಲ ತೆಗೆದ್ದೇವೆ. ಯಾಕಾಗಿ ಇಲ್ಲಿ ಒಂದು ಪೆಟ್ಟಿಗೆ 2 ನಂಬರ್ಸ್ ಹೇಳಿದ್ವಿ, ಗೊತ್ತಾಯ್ತಾ? ಫಸ್ಟ್ ಅಲ್ಲಿ ಏನ್ ಹೇಳಿದ್ವಿ ಅಂತ ಹೇಳಿದ್ರೆ ಒಂದು ಪೆಟ್ಟಿಗೆ ಒಂದೇ ನಂಬರ್ ಹೇಳಿದ್ವಿ, 1 2 3 4 ಅಂತ ಹೇಳಿದ್ವಿ. ಇಲ್ಲಿ ಹಾಗಲ್ಲ, ಒಂದು ಪೆಟ್ಟಿಗೆ 2 ನಂಬರ್, 1 2 3 4 1 2 3 4 ನ 2 ಸೆಟ್, 2 ಸೆಟ್ ಬಂತಿಲ್ಲಿ.
ಅಲ್ವಾ? ಈಗ ಹೇಳಿ ಹೀಗೆ ನನ್ನ ಜೊತೆಗೆ ಹೇಳಿ, 3 2 1 ಸ್ಟಾರ್ಟ್. 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 ಗುಡ್. ಗೊತ್ತಾಯ್ತಾ? ಕ್ಲಿಯರ್? ಡಿಫ್ರೆನ್ಸ್ ಗೊತ್ತಾಯ್ತಾ? ಇಲ್ಲಿ ತಾಳ ಹಾಗೂ ಲಯ ಸೇಮ್ ಇದೆ, ಚೇಂಜ್ ಆಗಿಲ್ಲ. ಕಾಲ ಬದಲಾಯಿತು. ಹೇಗೆ? ಅಕ್ಷರ ಕಾಲಗಳು ನೋಡಿ, ಫಸ್ಟಿಗೆ ಅಕ್ಷರ ಕಾಲಗಳು ಅಂತ ಹೇಳುದಿಲ್ಲ, ಇಲ್ಲಿ ಹೇಳುದಿಲ್ಲ. ನೆಕ್ಸ್ಟ್ ಅಕ್ಷರಗಳನ್ನ ಇನ್ನು ಆಡ್ ಮಾಡಿಲ್ಲ. ನಂಬರ್ಸ್ಗಳು, ನಂಬರ್ಸ್ಗಳ ಡಿಜಿಟ್ಸ್ ನೋಡಿ. ಫಸ್ಟಿಗೆ 1 2 3 4 ಅಂತ ಒಂದೊಂದೇ ನಂಬರ್ಸ್ ಹೇಳ್ಕೊಂಡು ಹೋದ್ವಿ ಪ್ರತಿ ಕಾಲಕ್ಕೂ, ಪ್ರತಿ ಪೆಟ್ಟಿಗೆ. ಎರಡನೇ ಕಾಲಕ್ಕೆ ಬಂದಾಗ 1 2 ಕಾಲ ಬದಲಾಯ್ತು. ಇಲ್ಲಿ ಗೊತ್ತಾಯ್ತಾ ನಿಮ್ಗೆ? 1 2 ಬಂತು, 3 4 ಒಂದೊಂದು ಪೆಟ್ಟಿಗೆ ಎರಡೆರಡು ಅಕ್ಷರ ಬಂತು, ಎರಡೆರಡು ನಂಬರ್ಸ್ ಬಂತು. ಈಗ ಸಪೋಸ್ ಮೂರನೇ ಕಾಲಕ್ಕೆ ಹೋದಾಗ, ಒಂದನೇ ಕಾಲ ಆಯ್ತು, ಎರಡನೇ ಕಾಲ ಆಯ್ತು, ಈಗ ಮೂರನೇ ಕಾಲಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಎಷ್ಟು ಬರ್ಬೇಕು? ಈಗ ಡಬಲ್ ಎಂತ ಹೇಳಿ, ಫಸ್ಟ್ ಸ್ಪೀಡ್ ಇಂದ ಅಥವಾ ಒಂದನೇ ಕಾಲಿನ? ಗುಡ್, ವೆರಿ ಗುಡ್ ದಕ್ಷ. ಒಂದನೇ ಕಾಲದಿಂದ ಎರಡನೇ ಕಾಲಕ್ಕೆ ಹೋದಾಗ ಎರಡು ಸಲ ಬಂತು, ಹೌದಾ? ಈಗ ಎರಡನೇ ಕಾಲದಿಂದ ಮೂರನೇ ಕಾಲಕ್ಕೆ ಹೋಗುವಾಗ ಈಗ ಎಷ್ಟು ಸಲ ಬರ್ಬೇಕು? 1 2 3 4 ನಂಬರ್ ನಾಲ್ಕು ಸಲ ಬರ್ತದೆ. ಹೇಗೆ? ವೆರಿ ಗುಡ್ ವೆಂಕಟ್, ವೆಂಕಟ್ ರಾಜ್. ಎಸ್, ನೋಡಿ ಹೇಗಂತ ಹೇಳಿದ್ರೆ, ಯಾರಾದ್ರೂ ಮಾಡಿ ತೋರಿಸ್ತೀರಾ? ಯಾರಾದ್ರೂ? ನಾನು. ಯಾರು ಹೆಸರು? ಹೆಸರು ಹೇಳಿ. ದಕ್ಷ. ಹಾ ದಕ್ಷ, ಮಾಡು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್. ಗುಡ್. ವೆರಿ ಗುಡ್. ಓಕೆ, ಗೊತ್ತಾಯ್ತಾ? ದಕ್ಷ ತೋರಿಸಿದ. ಓಕೆ, ಹೇಗಂತ? ಸರಿ, ಈಗ ಇಲ್ಲಿ ಒಂದು ಪೆಟ್ಟಿಗೆ ನಾಲ್ಕು ನಂಬರ್ಸ್ ಬರ್ತದೆ. ಒಂದನೇ ಕಾಲದಲ್ಲಿ ಒಂದು ಪೆಟ್ಟಿಗೆ ಒಂದು ನಂಬರ್, ಎರಡನೇ ಕಾಲದಲ್ಲಿ ಒಂದು ಪೆಟ್ಟಿಗೆ ಎರಡು ನಂಬರ್, ಇಲ್ಲಿ ಡಬಲ್ ಎರಡು, 2 into 2. ಮೂರನೇ ಕಾಲದಲ್ಲಿ ಎರಡು ಪೆಟ್ಟಿ ಒಂದು ಪೆಟ್ಟಿಗೆ ನಾಲ್ಕು ಅಕ್ಷರ. ಈಗ ಈಗ್ಲೇ ಹೇಳ್ತೇನೆ, ಸಪೋಸ್ ನಾಲ್ಕನೇ ಕಾಲಕ್ಕೆ ಹೋದ್ರೆ ಎಷ್ಟು ಅಕ್ಷರ? ದಕ್ಷ ಹೇಳ್ಬೇಡ, 8. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಈಗ ಎಲ್ರಿಗೂ ಅರ್ಥ ಆಯ್ತು. ಗುಡ್. ಸೊ ಒಂದನೇ ಕಾಲದಲ್ಲಿ ಒಂದು ಸಲ, ಎರಡನೇ ಕಾಲದಲ್ಲಿ ಎರಡು ಸಲ, ಮೂರನೇ ಕಾಲದಲ್ಲಿ ನಾಲ್ಕು ಸಲ, ನಾಲ್ಕನೇ ಕಾಲದಲ್ಲಿ 8 ಸಲ. ಸೊ ಈಗ ಮೂರನೇ ಕಾಲ. ನಮ್ಮ ಲಯ ಹೇಗಿತ್ತು? ತಾಳ ಮತ್ತು ಲಯ ಕಾನ್ಸ್ಟೆಂಟ್ ಇತ್ತು. ಹೇಗೆ? ಈ ಲಯದಲ್ಲಿ ಇತ್ತಲ್ವಾ? ಸೊ 1 2 3 4 1 2 3 4 1 2 3 4 1 2 3 4 ಒಂದು ಸೆಟ್ ಆಯ್ತು ಹೇಳಿ. 3 2 1 ಸ್ಟಾರ್ಟ್. 1 2 3 4 1 2 3 4 1 2 3 4 1 2 3 4 ರೀ. 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4
ಸರಿ. ಈಗ ಹೇಳಿದೆ ನಾಲ್ಕನೇ ಕಾಲ ಹೇಗೆ ಅಂತ ಹೇಳಿದೆ ನಿಮ್ಗೆ. ಎಷ್ಟು ಸಲ? ಒಂದು ಒಂದು ನಂಬರ್, ಒಂದು ತಾಳಕ್ಕೆ ಒಂದು ಪೆಟ್ಟಿಗೆ ಎಂಟು ನಂಬರ್ಸ್ ಬರ್ತದೆ. 1 2 3 4 1 2 3 4 1 2 3 4 1 2 3 4 ಹಾಗೆ ಹೇಳುವ. ಅಂದ್ರೆ ಅದ್ರದ್ದು ಎರಡು ಸೆಟ್, ಏಟ್ ವರೆಗೆ ಕೌಂಟ್ ಮಾಡುದು ಬೇಡ. ಅಂದ್ರೆ ಹೇಗೆ 1 2 3 4 1 2 3 4 ಎಂಟಾಯ್ತಲ್ವಾ? 1 2 3 4 ಇದು ಎರಡು ಸೆಟ್ ಎಂಟಾಯ್ತು. ಪುನಃ ಇಲ್ಲ 5 6 7 8 ಕನ್ಫ್ಯೂಸ್ ಆಗ್ತದೆ. 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 ಹೇಳಿ. 3 2 1 ಸ್ಟಾರ್ಟ್. 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2
ಓಕೆ, ಇಲ್ಲೇ ನಿಮಗೆ ಗೊತ್ತಾಯ್ತಲ್ವಾ ಕಾಲ ಲಯ ತಾಳ. ಇಲ್ಲಿ ಲಯ ಮತ್ತು ತಾಳ ಸೇಮ್ ಇತ್ತು, ಕಾಲ ಮಾತ್ರ ನಾವು ಬದಲಿಸಿದ್ದು. ಓಕೆ, ಈಗ ಒಂದು ಸ್ಕ್ರೀನ್ ಶೇರ್ ಮಾಡ್ತೇನೆ ನೋಡಿ ಸ್ಕ್ರೀನ್ ಅನ್ನ. ಹಾ ನಿಲ್ಲಿ, ಸ್ಕ್ರೀನ್ ತೋರಿಸ್ತೇನೆ. ನೋಡಿ ಇಲ್ಲಿ ನೋಡಿ, ಕಾಲ ಲಯ ಅಭ್ಯಾಸ ಅಬ್ಸರ್ವ್ ಮಾಡಿ. ಲಯ ಒಂದನೇ ಪ್ಯಾರ ಸಾರಿ ಒಂದನೇ ರೋ ನೋಡಿ, ಲಯ ಅಂತ ಬರ್ತಿದ್ದೇನೆ. ಅದರ ಮುಂದೆ ಒನ್ ಒನ್ ಅಂತ ಬರ್ದಿದ್ದೇನೆ, ಒಂದು ಗೆರೆಯನ್ನ ಹಾಕಿದ್ದೇನೆ ನಾನು. ಹೌದಾ, ಇದೆಲ್ಲ ಒಂದೊಂದು ಪೆಟ್ಟುಗಳು ಅಂತ ಕನ್ಸಿಡರ್ ಮಾಡಿ. ಈಗ ನಾವು ಮಾಡಿದ್ದೆ ಇಲ್ಲಿ ಇರುವಂತದ್ದು ನೋಡಿ, ಒಂದನೇ ಪೆಟ್ಟು, ಎರಡನೇ ಗೆರೆ, ಮೂರನೇ ಗೆರೆ, ನಾಲ್ಕನೇ ಗೆರೆ. ಓಕೆ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಕ್ಲಿಯರ್. ಓಕೆ, ಸೊ ಇಲ್ಲಿ ಎಷ್ಟು ಪೆಟ್ಟಿದೆ? ಒನ್ ಟೂ ತ್ರೀ ಫೋರ್, ನಾಲ್ಕು ಗೆರೆ ಇದೆ, ಸೊ ಫೋರ್ ಪೆಟ್ಟು. ಈಗ ಒಂದನೇ ಕಾಲದಲ್ಲಿ ನೀವು ಅಲ್ಲಿ ಅಂತ ಹೇಳಿದ್ರಿ, ಒಂದನೇ ಕಾಲಕ್ಕೆ ಅಂತ ಹೇಳಿದ್ರಿ, ಒನ್ ಟೂ ತ್ರೀ ಫೋರ್ ಅಂತ ನಂಬರ್ ಹೇಳಿದ್ರಿ. ಹೌದಾ, ಓಕೆ, ಇಲ್ಲಿ ಒಂದೊಂದು ಅಕ್ಷರಗಳನ್ನ ಹಾಕಿ. ಓಕೆ, ಇದು ಚತುರಷ್ಟ್ರ ಜಾತಿಯ ಅಕ್ಷರಗಳು, ಆ ಜಾತಿಗಳ ಬಗ್ಗೆ ಮತ್ತೆ ಹೇಳ್ತಾನೆ, ನಮ್ಮ ತಾಳಗಳಲ್ಲಿ ಬರುವಂತಹ ಜಾತಿಗಳು. ಸೊ 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 ಟಿ ಮಿ, ಈ ನಾಲ್ಕು ಅಕ್ಷರಗಳು. ತ ಅಲ್ಲಿ ಒಂದನ್ನ ರಿಪ್ಲೇಸ್ ಮಾಡಿ ತ ಹಾಕಿ, ಟೂ ಅನ್ನ ರಿಪ್ಲೇಸ್ ಮಾಡಿ ಕ, ತ್ರೀ ಅನ್ನ ರಿಪ್ಲೇಸ್ ಮಾಡಿ ಧಿ, ಫೋರ್ ಅನ್ನ ರಿಪ್ಲೇಸ್ ಮಾಡಿ ಮಿ. ತ ಕ ಧಿ ಮಿ, ಒನ್ ಟೂ ತ್ರೀ ಫೋರ್, ಮತ್ತೆ ಎಲ್ಲವೂ ಸೇಮ್. ಸೊ ಈಗ ಒಂದನೇ ಕಾಲದಲ್ಲಿ ಟ್ರೈ ಮಾಡಿ. ಓಕೆ, ನಾನು ಒಂದನೇ ಕಾಲ ಮಾತ್ರ ಮಾಡುದು, ಸೆಕೆಂಡ್ ಸ್ಪೀಡ್ ಇಂದ ನೀವೇ ಮಾಡುದು. ಅದೇ ಸೇಮ್ ಫಾರ್ಮುಲಾ ಇಲ್ಲಿ ಹಾಕಿದ್ದು ನಾನು. ನಿಮ್ಗೆ ಗೊತ್ತಿರಬಹುದು ನಾನು ಮ್ಯಾಥ್ಸ್ ಅಲ್ಲಿ ವೀಕ್, ಅದು ಹೇಳಲಿಕ್ಕೆ ತೊಂದರೆ ಇಲ್ಲ. ನಿಮ್ಗೆ ಒಂದು ಹೈಟೆಸ್ಟ್ ಅಲ್ಜಿಬ್ರಾ, ಅದರಲ್ಲಿ ಎಕ್ಸ್ ಅಂಡ್ ವೈ ಫಾರ್ಮುಲಾದಲ್ಲಿ ಎಲ್ಲ ಬರ್ತದೆ, ಗೊತ್ತುಂಟಾ? ಸಣ್ಣ ಮಕ್ಕಳಿಗೆ ಇನ್ನು ಬರ್ಬಹುದು ಮುಂದೆ, ಅದು ತುಂಬಾ ನಂಗೆ ಅದು ತುಂಬಾ ಕಷ್ಟ. ಅಲ್ಲಿಯ ತರವೇ ನೀವು ಒನ್ ಅನ್ನು ರಿಪ್ಲೇಸ್ ಮಾಡಿ ಅಕ್ಷರಗಳನ್ನ ಹಾಕಿದ್ರೆ ಆಯ್ತು, ಇನ್ನು ಮ್ಯಾಥ್ಸ್ ಬರುದು. ಕ್ಲಿಯರಾ? ಅಲ್ಲಿ ನೀವು ಎಕ್ಸ್ ಅನ್ನ ರಿಪ್ಲೇಸ್ ಮಾಡಿ ಬೇರೆ ಅಕ್ಷರಗಳನ್ನ ಬೇರೆ ನಂಬರ್ಸ್ ಅನ್ನೆಲ್ಲ ಹಾಕ್ತಿರಲ್ಲ, ಇಲ್ಲಿ ಅದೇ ರೀತಿ ಎಕ್ಸ್ ಮೈನಸ್ ವೈ ಇದ್ರೆ ಒನ್ ಮೈನಸ್ ಟೂ ಅಂತ ಹಾಕ್ತೀರಿ, ಇಲ್ಲಿ ಅದೇ ಒನ್ ಒನ್ ಇದ್ರೆ ತಾಕ ಥೀಮಿ, ಈ ನಾಲ್ಕು ಅಕ್ಷರಗಳನ್ನ ಇಟ್ಕೊಂಡು ಫುಲ್ ನಮ್ಮದು ಅಲ್ಜಿಬ್ರ, ಫುಲ್ ಯಕ್ಷಗಾನದ ಅಲ್ಜಿಬ್ರ. ಓಕೆ, ಕ್ಲಿಯರಾ? ಕ್ಲಿಯರಾ? ಈ ರೀತಿ ಒಂದೊಂದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಸುಲಭ. ಅದೇ ಮ್ಯಾಥ್ಸ್ ಇದೆ, ಅಷ್ಟು ಮ್ಯಾಥ್ಸ್ ಅಷ್ಟು ಕಷ್ಟ ಇಲ್ಲ, ಇಲ್ಲದೆ ನಾನು ಪಾಸ್ ಆಗ್ತಿರ್ಲಿಲ್ಲ ಹೇಳಿದ್ದು. ಸೋರಿ. ಓಕೆ, ಸೊ ತ ಒಂದಿನ ಬದಲಿಗೆ ತ, ಟೂ ಬದಲಿಗೆ ಧಿ, ತ್ರೀ ಬದಲಿಗೆ ಮಿ, ಫೋರ್ ಬದಲಿಗೆ
ಓಕೆ, ಈಗ ನಾನು ಹೇಳ್ತೇನೆ, ಫಸ್ಟ್ ಸ್ಪೀಡ್ ಹೇಳ್ತಾರೆ, ಮತ್ತೆ ನೀವೇ ಫಾರ್ಮುಲಾ ಹಾಕಿ ನಿಮ್ಗೆ ಹೋಮ್ವರ್ಕ್, ಹೋಮ್ವರ್ಕ್ ಅಂತ ಇಲ್ಲೇ ಮಾಡಿ ತೋರಿಸ್ಬೇಕು, ಹೋಮ್ವರ್ಕ್ ಬೇರೆ ಕೊಡ್ತೇನೆ. ಓಕೆ, ಲಯ ಸೇಮ್, ಇನ್ನೊಮ್ಮೆ ಲಯ ಸೇಮ್ ಇದೆ ನೋಡಿ, ಒಂದು ಪಟ್ಟಿಯಿಂದ ಇನ್ನೊಂದು ಪಟ್ಟಿಗೆ ಅಂತರ ಸೇಮ್, ಅಕ್ಷರಗಳು ಮಾತ್ರ. ಹೇಳಿ ನನ್ನ ಜೊತೆಗೆ, ಓಕೆ ಓಕೆ, ಗೊತ್ತಾಯ್ತಾ ಹೇಗಂತ? ಡೌಟ್ ಉಂಟಾ? ಸಣ್ಣ ಡೌಟ್ ಇದ್ರು ಕೇಳಿದಿರಿ, ಆಯ್ತಾ? ಇಟ್ಕೊಳ್ಬೇಡಿ ಡೌಟ್, ಮತ್ತೆ ನಿಮ್ಗೂ ಮರ್ತು ಹೋಗ್ತದೆ. ಓಕೆ ಸರಿ, ನೆಕ್ಸ್ಟ್ ಈಗ ಎರಡನೇ ಕಾಲ, ಯಾರು ಹೇಳ್ತೀರಿ, ಯಾರು ಹೇಳ್ತೀರಿ? ಇಲ್ಲಿ ಏನಿದೆ? ಸೇಮ್ ಸೇಮ್ ಮ್ಯಾಥ್. ಹಾ ಹೇಳಿ, ಹೆಸರೇನು? ದಕ್ಷ. ಹಾ ದಕ್ಷ ಹೇಳಿ. ಸ್ಟಾಪ್ 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 ಸ್ಟಾಪ್. ಎರಡನೇ ಕಾಲ, ಎರಡನೇ ಕಾಲ ಲಯ ಸೇಮ್, ತಾಳ ಸೇಮ್. ತಾಳ ಅಲ್ಲ ಅಲ್ಲ ಮ್ಯಾಮ್, ಅಭೀಕ್ಷಾ. ಹಾ ಅಭೀಕ್ಷಾ ಟ್ರೈ. ಹಾ ಓಕೆ, ಅಭೀಕ್ಷಾ ವೈಟ್ ವೈಟ್, ಅಭೀಕ್ಷಾ ಹೇಳಿ. ಹಾ ವೆರಿ ಗುಡ್ 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 ಗುಡ್, ಸರಿ 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 ಸರಿ. ಅವ್ರು ಏನ್ ಮಾಡಿದ್ರು ನೋಡಿ, ಅಲ್ಲಿ ಓದ್ಲಿಕ್ಕೆ ಸಿಂಪಲ್ ಇದೆ, ಮೂರನೇ ರೋ ಇದೆ ಅಲ್ಲ, ಎರಡನೇ ಕಾಲ ಅಂತ ಬರೆದಿದ್ದೇನೆ. ಅಲ್ಲಿ ನಾವೇನ್ ಮಾಡಿದ್ವಿ, ಫಸ್ಟ್ ನಾವು ಸೆಕೆಂಡ್ ಕಾಲ್ ಅಲ್ಲಿ ನಂಬರ್ಸ್ ಅಲ್ಲಿ ಸೆಕೆಂಡ್ ಸ್ಪೀಡಿಗೆ ಹೋದಾಗ ಏನ್ ಮಾಡಿದ್ವಿ, ಒನ್ ಟೂ, ಈಗ ಒಂದು ಪೆಟ್ಟಿಗೆ ಎರಡು ನಂಬರ್ ಹೇಳಿದ್ವಿ, ಹೌದಾ? ಇಲ್ಲಿ ಒಂದು ಪೆಟ್ಟಿಗೆ ಎರಡು ಅಕ್ಷರ ಹೇಳ್ತೇವೆ ನಾವು, ಅರ್ಥ ಆಯ್ತಾ? ಇದು ಅರ್ಥ ಮಾಡ್ಕೊಳ್ಳಿ, ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಒಂದನೇ ಕಾಲದಲ್ಲಿ ತಕ್ಕಧಿಮಿಯನ್ನ ಒಂದು ಸಲ ಹೇಳ್ತೇವೆ ನಾವು, ಅಂದ್ರೆ ನಾಲ್ಕು ಪೆಟ್ಟಿದೆ, ನಾಲ್ಕು ಪೆಟ್ಟುಗಳಿಗೆ ಒಂದೊಂದು ತಾಳ ಒಂದೊಂದು ಅಕ್ಷರವನ್ನ ಹೇಳ್ತೇವೆ ನಾವು, ಅಂದ್ರೆ ಫೋರ್ ಕೌಂಟ್ಸ್, ಒನ್ ಟೂ ತ್ರೀ ಫೋರ್, ತಕ ಧೀಮೆ. ಅದೇ ಎರಡನೇ ಕಾಲಕ್ಕೆ ಹೋದಾಗ ನೀವು ಇದನ್ನೇ ಒಂದು ಒನ್ ಟು ತ್ರೀ ಫೋರ್ ಅನ್ನ ಎರಡು ಎರಡು ಸೆಟ್ ಮಾಡಿ ಹೇಳಿದ್ರೆ, ಅಲ್ಲಿ ಇಲ್ಲಿ ಎರಡು ಸೆಟ್ ಇಲ್ವಾ? ಸೊ ಇಲ್ಲಿ ಎಂತ ಮ್ಯಾಮ್, ಅಲ್ಲೊಂದ್ ರೋ ಹಾಕಿದಿರಲ್ಲ ಅಲ್ಲಿವರೆಗೆ ಹೇಳ್ಬೇಕಾ? ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ತೆ ಧೀಮಿ ಆತರ ಮ್ಯಾಮ್. ಹಾ ಹೌದು ಹೌದು, ಅಂದ್ರೆ ಒಂದು ಪೆಟ್ಟಿಗೆ ಎರಡು ಅಕ್ಷರ ಬರ್ತದೆ. ಫಾರ್ ಎಕ್ಸಾಂಪಲ್ ಹೇಳಿ ಎಲ್ರು ಟ್ರೈ, ಓಕೆ. ಲಯ ಲಯ ಸ್ಪೀಡ್ ಆಯ್ತು, ಲಯ ಸ್ಪೀಡ್ ಆಯ್ತು, ಲಯ ಸ್ಪೀಡ್ ಆಯ್ತು. ಫಸ್ಟ್ ಸ್ಪೀಡ್ ಹೇಗಿತ್ತು, ಲಯ ಹೇಗಿತ್ತು ಫಸ್ಟ್ ಸ್ಪೀಡ್ ಅಲ್ಲಿ? ಇದು ಲಯ ಅಲ್ವಾ, ಒಂದು ಪೆಟ್ಟಿನ ಇನ್ನೊಂದು ಪೆಟ್ಟಿಗೆ ಇಷ್ಟ ಅಂತಾರೆ. ಈಗ್ಲೂ ಇದಕ್ಕೂ ಲಯ ಕಾನ್ಸ್ಟೆಂಟ್. ಹಾ ಹೇಳಿ, ತ್ರೀ ಟೂ ಒನ್ ಸ್ಟಾರ್ಟ್. ಓಡ್ಲಿಕ್ಕಿಲ್ಲ 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 ಓಡ್ಲಿಕ್ಕಿಲ್ಲ. ಓಕೆ, ಈಗ
ಅರ್ಥ ಆಯ್ತಾ ಇಷ್ಟು? ಈಗ ಒಂದನೇ ಕಾಲದಲ್ಲಿ ಪುನಃ ರಿಪೀಟ್ ಮಾಡ್ತೇನೆ. ಒಂದನೇ ಕಾಲದಲ್ಲಿ ಫೋರ್ ಕೌಂಟ್ಸ್ ಗೆ ನಾಲ್ಕು ಅಕ್ಷರಗಳನ್ನ ಹಾಕಿದ್ವಿ, ಹೌದಾ? ನಾಲ್ಕೇ ಅಕ್ಷರಗಳು. ಇಲ್ಲಿ ಎರಡನೇ ಕಾಲದಲ್ಲಿ, ಬಿಕಾಸ್ ಇಲ್ಲಿ ನಾವು ನಂಬರ್ಸ್ ಹೇಳುದಿಲ್ಲ ಅಂತಕ್ಕಂತ ಹೇಳಿದ್ದು ಮ್ಯಾಥ್ಸ್ ಅಲ್ಲ, ನನ್ನಂತವರಿಗೆ ತುಂಬಾ ಕಷ್ಟ ಆಗ್ತದೆ ಮ್ಯಾಥ್ಸ್ ಬಂದ್ರೆ. ನಂಬರ್ಸ್ ಇದ್ರೆ ಬಚಾವ್, ಪಾಸ್ ಆಗ್ತೇವೆ. ಹಾಗೆ ಅದೇ ಅರ್ಥದಲ್ಲಿ ಯಕ್ಷಗಾನ ಇರುವುದು ಅಂತದ್ದು ನಮ್ಮ ಮಾತುಗಾರಿಕೆ ಅಕ್ಷರಗಳಿಂದ ಕೂಡಿರ್ತದೆ. ಮಾತುಗಾರಿಕೆ ಆದ್ರೆ ಕೂಡ ಭಾವನೆಗಳು ಬಿಡಿ, ಅಕ್ಷರಗಳಲ್ವಾ ಅಲ್ಲಿ ಇರುದು, ವ್ಯಾಕರಣ ಇದು ವ್ಯಂಜನ ವರ್ಗೀಯ ಅದೇ ಅದೇ ಇರು ಅಲ್ವಾ. ನೀವು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಸಹ ಎ ಬಿ ಸಿ ಡಿಯೇ ಬರುದಲ್ಲ ನೀವು ಮಾತಾಡುವಾಗ, ಎಂತದೇ ಮಾತಾಡಿ, ಯಾವುದೇ ಯಾವುದೇ ಲ್ಯಾಂಗ್ವೇಜ್ ಮಾತಾಡಿ, ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತಾಡಿದ್ರೆ ಅಲ್ಲಿ ಇರುದೇನು? ಲೆಟರ್ಸ್ ಅಲ್ವಾ. ಅದೇ ರೀತಿ ಇಲ್ಲಿ ಸಹ ಈ ಎಲ್ಲ ಅಕ್ಷರಗಳು ನಮ್ಮ ಕನ್ನಡದಲ್ಲಿ ಬರುವಂತದ್ದು, ಅವುಗಳನ್ನೇ ಇಲ್ಲಿ ಇರುವಂತದ್ದು. ಮ್ಯಾಥ್ಸ್ ಅಲ್ಲಿ ಎಲ್ಲ ನಂಬರ್ಸ್ ಇರುದು, ಅದಕ್ಕೆ ಅಲ್ಲಿ ಅಷ್ಟು ಕಷ್ಟ ಅದು ಮ್ಯಾಥ್ಸ್, ಇಲ್ಲಿ ಹಾಗಲ್ಲ. ಓಕೆ, ಸೆಕೆಂಡ್ ಸ್ಪೀಡಿಗೆ ಬಂದಾಗ ಒಂದೊಂದು ಒಂದೊಂದು ಪೆಟ್ಟಿಗೆ ಎರಡೆರಡು ಅಕ್ಷರ, ಅಂದ್ರೆ ತಕ್ಕಧಿಮಿ ಎಷ್ಟು ಸಲ, ಎರಡು ಸಲ ರಿಪೀಟ್ ಆಗ್ತದೆ. ಥರ್ಡ್ ಸ್ಪೀಡಿಗೆ ಹೋದಾಗ ನೋಡಿ, ಅಲ್ಲಿ ಒಂದು ಪೆಟ್ಟಿನ ಅಂಡರಲ್ಲಿ ಎಷ್ಟು ಅಕ್ಷರ ಇದೆ? ಸೆಕೆಂಡ್ ರೋ ನೋಡಿ, ಅದ್ರ ಕೆಳಗಡೆ ನೋಡಿ, ಆ ಕಾಲಮ್ ಅದು ಮೂರನೇ ಕಾಲ, ನಾಲ್ಕು ಅಕ್ಷರ ಮೇಡಮ್, ನಾಲ್ಕು ಅಕ್ಷರ. ಗುಡ್ ಗುಡ್ ಗುಡ್. ಹಾಗೆ ಈಗ ಹಾಗಾದ್ರೆ ಹೇಗಾಗ್ತದೆ? ತಾಳ ಲಯ ಸೇಮ್ ಇರ್ಬೇಕು ನೋಡಿ. ಒಂದನೇ ಕಾಲ ಹೇಗಿತ್ತು ನಮ್ಮದು? ತಕ್ಕ ಧೀಮಿ 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 ತಕ್ಕ ಧೀಮಿ. ಓಡ್ಬೇಡಿ ಓಡ್ಬೇಡಿ ಓಡ್ಬೇಡಿ. ತಕ್ಕ ಧೀಮಿ ತಕ್ಕ ಧೀಮಿ ತಕ್ಕ ಧೀಮಿ ತಕ್ಕ ಧೀಮಿ. 1 2 3 4 1 2 3 4 1 2 3 4 1 2 3 4. ತಕ್ಕ ಧೀಮಿ ತಕ್ಕ ಧೀಮಿ ತಕ್ಕ ಧೀಮಿ ತಕ್ಕ ಧೀಮಿ. 3 2 1 ಸ್ಟಾರ್ಟ್. ತಕ್ಕ ಧೀಮಿ ತಕ್ಕ ಧೀಮಿ ತಕ್ಕ ಧೀಮಿ ತಕ್ಕ ಧೀಮಿ. ಓಕೆ ಓಕೆ, ಗೊತ್ತಾಯ್ತಾ? ಇಲ್ಲಿ ಸೈನೋ ಮಕ್ಕದಂತ ತಾಳನೆಲ್ಲ ಹಾಕ್ಬಾರ್ದು. ಓಕೆ ನೋಡಿ, ಕೈ ಕೆಂಪಾಯ್ತು, ತಾಳ ಹಾಕಿ ಕೈ ಕೆಂಪಾಗ್ಬೇಕು. ಈಗ ನೀವು ತಾಳ ಗಟ್ಟಿ ಹಾಕಿದ್ರೆ ಲಯ ಅಷ್ಟು ಗಟ್ಟಿ ಇರ್ತದೆ ಅಂತ ಲೆಕ್ಕ. ಪ್ರಾಥಮಿಕ ಪಾಠ ಅಭ್ಯಾಸ ಮಾಡುವಾಗ ನಮ್ಮ ತಾಳ ಎಷ್ಟು ಗಟ್ಟಿ ಇರ್ತದೆ, ನಮ್ಮ ಲಯ ಅಷ್ಟು ಶುದ್ಧ ಆಗ್ತದೆ ಅಂತ ನಾವು ಗ್ರಹಿಸ್ತೇವೆ. ಅದೇ ರೀತಿ ತಾಳವನ್ನ ಆದಷ್ಟು ಜೋರಾಗಿ ನುಡಿಸಿ. ಓಕೆ, ತಾಳ ಇದೇ ತಾಳ ಕೈಯಲ್ಲಿ ನುಡಿಸ್ತೇವಲ್ಲ ಇದೇ ತಾಳ. ಓಕೆ, ಪೆಟ್ಟನ್ನಾದಷ್ಟು ಗಟ್ಟಿ ಹಾಕಿ. ನೆಕ್ಸ್ಟ್, ಈಗ ನಾಲ್ಕನೇ ಕಾಲ. ನಾಲ್ಕನೇ ಕಾಲದಲ್ಲಿ ಎಷ್ಟು ಸಲ ಬರ್ತದೆ ಲೆಕ್ಕ ಹಾಕಿ. ಒಂದು ಆ ಸೆಕೆಂಡ್ ರೋ ಇದೆ ಅಲ್ಲ, ಒಂದು ಪೆಟ್ಟಿಗೆ ಕೆಳಗಡೆ ಎಷ್ಟು ಅಕ್ಷರ ಬರ್ತದೆ? ಹಾ, 8. ಹಾಗಾದ್ರೆ ಹೇಗಾಗ್ತದೆ? ವೆರಿ ಗುಡ್ ವೆರಿ ಗುಡ್. ಸೊ ಹೇಳಿ ಹೇಳಿ, ಯಾರು? ಹೇಳಿ ಹೇಳಿ, ಯಾರದು ಫಸ್ಟ್ ಹೇಳಿದ್ದು, ಹೆಸರು ಹೇಳಿ. ಮ್ಯಾಮ್ ಅಭಿಕ್ಷಾ. ಹಾ ಅಭಿಕ್ಷಾ ಹೇಳಿ. ತಕ್ಕದಿಮಿ 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 ತಕ್ಕದಿಮಿ
ಗುಡ್ ಓಕೆ ಅಂದ್ರೆ ನೀವು ಫಸ್ಟ್ ಥ್ರೂ ಔಟ್ ಸೇಮ್ ಲಯ ಫಾಲೋ ಮಾಡಿದ್ರಿ ನೀವು ಅಷ್ಟು ನಿಧಾನ ಲಯದಲ್ಲಿ ಫಾಲೋ ಮಾಡಿದ್ರೆ ತಾಳದಲ್ಲಿ ಫಾಲೋ ಮಾಡಿದ್ರೆ ಸರಿ ಹಾಗೆ ಹೇಳ್ಬಹುದು ನೋಡಿ ಫಸ್ಟ್ ಸ್ಪೀಡ್ ಹೇಗಿತ್ತು ಹಾಗಾಗಿ ನಾಲ್ಕನೇ ಕಾಲ ತಕ್ಕ ಧಿಮ್ಮಿ 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 ಇರಿ ಓಕೆ ಹೇಳಿ ಎಲ್ರಿ ಒಟ್ಟಿಗೆ ತ್ರೀ ಟೂ ಒನ್ ಸ್ಟಾರ್ಟ್ ತಕ್ಕದಿಮಿ ಕಂಟಿನ್ಯೂ ಹೇಳಿ ಓಕೆ ಗುಡ್ ಗೊತ್ತಾಯ್ತಲ್ವಾ ಏನಾದ್ರು ಡೌಟ್ ಉಂಟಾ ಇದ್ರಲ್ಲಿ ಇಲ್ಲ ಮೇಡಮ್ ಸಣ್ಣ ಡೌಟ್ ಇದ್ರು ಕೇಳಿ ಯಾರಾದ್ರೂ ಸೊ ಇಲ್ಲಿ ತಕ್ಕ ಧಿಮಿ ಅಂತ ಹೇಳುದು ಲೆಕ್ಕ ಹಾಕಿ ಎಷ್ಟು ಸಲ ರಿಪೀಟ್ ಆಗ್ತದೆ ಅಂತ ಲೆಕ್ಕ ಹಾಕಿ ಒಂದನೇ ಕಾಲದಲ್ಲಿ ಒಂದು ಸಲ ರಿಪೀಟ್ ಆಯ್ತು ಹೌದಾ ಎರಡನೇ ಕಾಲದಲ್ಲಿ ತಕ್ಕ ಧಿಮಿ ಅಂತ ಹೇಳುದು ಎರಡು ಸಲ ರಿಪೀಟ್ ಆಯ್ತು ಮೂರನೇ ಕಾಲದಲ್ಲಿ ಒಂದು ಎರಡು ಮೂರು ನಾಲ್ಕು ಸಲ ರಿಪೀಟ್ ಆಯ್ತು ಅದೇ ನಾಲ್ಕನೇ ಕಾಲದಲ್ಲಿ ಒನ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಲ ರಿಪೀಟ್ ಆಗ್ತದೆ ಮೇಡಮ್ ಇದು ಚೆಂಡೆ ಚೆಂಡೆ ಮತ್ತು ಭಾಗವತಿಯ ಕೇವಲ ಅಕ್ಷರಗಳು ಅಷ್ಟೇ ಕೂತ್ಕೊಳ್ಬೇಕಾ ಇದು ಈ ಕಾಲ ಚೇಂಜ್ ಆಗುವಾಗ ಚೆಂಡೆಯಲ್ಲಿ ಉರುಳಿಕೆಗಳನ್ನ ನುಡಿಸ್ತಾರೆ ನಿಮ್ಗೆ ತಾಳಕ್ಕೆ ಆಗುವಾಗ್ಲೂ ಸಹ ನಿಮ್ಮ ಬಿಡಿತಗಳ ಪಾಠ ಬರ್ತದೆ ಇನ್ನು ಈ ಚೆಂಡೆಗಳಲ್ಲೂ ನಿಮ್ಗೆ ಲಯಕ್ಕೆ ಲಯಗಟ್ಟಿ ಆಗ್ಲಿಕ್ಕೆ ಇದನ್ನೇ ಹೇಳುವಂತದ್ದು ಬೇಸಿಕ್ ಇದೆ ಎಲ್ಲ ನೀವು ಬಡಗಿಗೆ ಹೋಗಿ ತೆಂಕುವಿಗೆ ಬನ್ನಿ ಅವ್ರ ಬೇರೆ ಸಂಗೀತಗಳನ್ನ ಅಭ್ಯಾಸ ಮಾಡಿದ್ರು ಕೂಡ ನಿಮ್ಗೆ ಲಯ ಅಂತ ಹೇಳಿದ್ರೆ ಲಯಗಳ ಪಾಠ ಅಂತ ಹೇಳಿದ್ರೆ ಇದೇ ಸ್ಟ್ರಕ್ಚರ್ ಕಾಣ್ತದೆ ಓಕೆ ತಾಳ ಲಯಗಳ ಪಾಠ ಹೇಳಿದ್ರೆ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ತಾಳ ಮತ್ತು ಲಯ ಕಾನ್ಸ್ಟೆಂಟ್ ಆಗಿರ್ಬೇಕು ಥ್ರೂ ಔಟ್ ಅಭ್ಯಾಸ ಮಾಡುವಾಗ ತಾಳ ಮಾತ್ರ ಡಿಫ್ರೆಂಟ್ ಓಕೆ ನೆನ್ಪು ಅದು ಒಂದ್ ಸೆಕ್ ಮುಂದೆ ಗೊತ್ತಾಯ್ತಾ ಹೇಗಂತ ಅಂದ ಒಂದು 10 minutes ಓಕೆ ಗೊತ್ತಾಯ್ತಲ್ವ ಹೇಗಂತ ಹೇಗೆ ವರ್ಕ್ ಆಗ್ತದೆ ಸೊ ನೆಕ್ಸ್ಟ್ ಈಗ ಲಯದ ವಿಧಗಳು ಲಯದಲ್ಲಿ ಯಾವ್ದೆಲ್ಲ ವಿಧಗಳಿವೆ ಅಂತ ಒಮ್ಮೆ ನೋಡ್ಕೊಳ್ಳಿ ಲಯದಲ್ಲಿ ನಿಧಾನ ಲಯ ಮಧ್ಯಮ ಲಯ ತ್ವರಿತ ಲಯ ಯಾವ್ದೆಲ್ಲ ನಿಧಾನ ಅಂತ ಹೇಳಿದ್ರೆ ಸ್ಲೋ ಮಧ್ಯಮ ಮೀಡಿಯಂ ತ್ವರಿತ ಫಾಸ್ಟ್ ಓಕೆ ಮೂರು ರೀತಿಯ ಲಯಗಳನ್ನ ಕಾಣ್ತವೆ ಈಗ ನೀವು ಮೇಲಿನ ಅಭ್ಯಾಸ ಮಾಡುವಾಗ ಲಯ ಚೇಂಜ್ ಆಗ್ಲಿಲ್ಲ ಅಲ್ಲಿ ಚೇಂಜ್ ಆದದ್ದು ಯಾವುದು ಕಾಲ ಮಾತ್ರ ಹೌದ ಬದಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಬರ್ದಿದೆ ಕಾಲ ಮಾತ್ರ ಚೇಂಜ್ ಆಗಿದೆ ಲಯ ಚೇಂಜ್ ಆಗ್ಲಿಲ್ಲ ಹೌದಾ ಆದ್ರೆ ಮುಂದೆ ಹೋಗ್ತಾ ನೀವು ನೃತ್ಯಗಾರಿಕೆ ಅಭ್ಯಾಸ ಮಾಡುವಾಗ ಹೆಜ್ಜೆಗಾರಿಕೆ ಅಭ್ಯಾಸ ಮಾಡುವಾಗ ಲಯವು ಚೇಂಜ್ ಆಗ್ತದೆ ಓಕೆ ನೆಕ್ಸ್ಟ್ ತಾಳಗಳ ಐದು ಜಾತಿಗಳು ತ್ರಿಶ್ರ ಅಂದ್ರೆ ಮೂರು ಚತುರಶ್ರ ನಾವೀಗ ಹೇಳಿದ್ದೆ ನಾಲ್ಕು ಖಂಡ ಐದು ಮಿಶ್ರ ಏಳು ಸಂಕೀರ್ಣ ಒಂಬತ್ತು ಓಕೆ ನೋಡಿ ತ್ರಿಷ್ಟದ ಅಕ್ಷರಗಳು ಯಾವ್ದು ಬಾಯ್ಪಾಠ ಮಾಡ್ಬೇಕಂತ ಇಲ್ಲ ಜಸ್ಟ್ ಹೇಳಿದ್ದು ತ ಕಿ ತ ಚತುರಶ್ರ ತ ಕ ಥಿ ಮಿ ಖಂಡ
ತಕ ತಕೇತ ಮಿಶ್ರ ತಕೇತ ತಕ ಧೀಮಿ ಸಂಕೀರ್ಣ ತಕ ಧೀಮಿ ತಕ ತಕೇತ. ಓಕೆ, ಅದೇ ಅದನ್ನ ಈಗ ಬಾಯ್ಪಾಠ ಮಾಡಬೇಕು ಅಂತ ನಾನು ಹೇಳುದಿಲ್ಲ. ಈ ಜಾತಿಗಳು ನಾನೀಗ ಹೇಳಿದೆ ಅಲ್ವಾ, ಇದನ್ನೇ ಬಳಸಿಕೊಂಡು ಒಂದು ತಾಳ ಆಗಿರುವಂತದ್ದು. ಫಾರ್ ಎಕ್ಸಾಂಪಲ್, ಈಗ ಏಕತಾಳ, ನೆಕ್ಸ್ಟ್ ನೀವು ಸೂನ್ ಅಭ್ಯಾಸ ಮಾಡ್ಲಿಕ್ಕೆ ಹೋಗುವಂತಹ, ಆದಷ್ಟು ಬೇಗ ಅಭ್ಯಾಸ ಮಾಡ್ಲಿಕ್ಕೆ ಹೋಗುವಂತಹ ತಾಳ ಏಕತಾಳ, ಅದು ಯಾವ ಜಾತಿಯಲ್ಲಿದೆ ಅಂತ ಹೇಳಿದ್ರೆ, ಈಗ ಅಭ್ಯಾಸ ಮಾಡಿದ್ರೆ ಅಲ್ವಾ, ಚತುರಷ್ಟ್ರ ಜಾತಿಯಲ್ಲೇ ಇರುವಂತದ್ದು ಏಕತಾಳ. ಯಾವ ಜಾತಿ? ಚತುರಷ್ಟ್ರ. ಚತುರಷ್ಟ್ರ, ಓಕೆ, ಚತುರಷ್ಟ್ರ ಅಂದ್ರೆ ನಾಲ್ಕು. ಓಕೆ, 1 2 3 4 ತಕ ಭೀಮಿ. ಕ್ಲಿಯರಾ? ಖಂಡ ಎಲ್ಲ ಬಿಡಿ, ಅದು ಮತ್ತೆ ಮತ್ತೆ ಬರುವಂತದ್ದು. ಜಂಪೆ ತಾಳ ಮುಂದೆ ಬರುವಂತದ್ದು. ಓಕೆ, ಅದೇ ಪ್ರತಿಯೊಂದು ತಾಳಗಳು ಕೂಡ, ಫಾರ್ ಎಕ್ಸಾಂಪಲ್ ಹೇಳಿಕ್ ಹೋದ್ರೆ ನಾವೀಗ ಎಷ್ಟು ಜಾತಿ ನೋಡಿದ್ರೆ, 5 ತ್ರಿಷ್ಟ ಚತುರಷ್ಟ ಖಂಡ ಮಿಶ್ರ ಸಂಕೀರ್ಣ. ನಾವು ಬಳಸ ಈಗ ಯಕ್ಷಗಾನದಲ್ಲಿ ತಾಳಗಳನ್ನ ಪರ್ಟಿಕ್ಯುಲರ್ ಸಂಗೀತದ್ದು ಬಿಡಿ, ಸಂಗೀತದ್ದು ನಮ್ಗೆ ಸಂಬಂಧ ಅಷ್ಟು ಬರುವುದಿಲ್ಲ, ಶಾಸ್ತ್ರೀಯ ಸಂಗೀತಗಳು ಅಷ್ಟು ಸಂಬಂಧಕ್ಕೆ ಬರುವುದಿಲ್ಲ. ಆದ್ರೆ ನಾವು ನಮ್ಮ ಯಕ್ಷಗಾನದ ತಾಳಗಳು, ನಾವೀಗ ಚತುರಷ್ಟ್ರ ಅಂತ ಏಕತಾಳ ಅಂತ ಹೇಳಿದ್ರೆ ಚತುರಷ್ಟ್ರ ಜಾತಿಯಲ್ಲೇ ಬರುವಂತದ್ದು, ತ್ರಿಷ್ಟ್ರ ಅಥವಾ ಮಿಶ್ರಕ್ಕೆ ಹೋಗುದಿಲ್ಲ, ಗೊತ್ತಾಯ್ತು. ಆದ್ರೆ ಸಂಗೀತದಲ್ಲಿ ನೀವು ಶಾಸ್ತ್ರೀಯ ಸಂಗೀತದಲ್ಲಿ ಅಥವಾ ಭರತನಾಟ್ಯಂ ಅಲ್ಲಿ ಎಲ್ಲ ಮಾಡುವಾಗ ಶಾಸ್ತ್ರೀಯ ಕಲೆಗಳಲ್ಲಿ ನೀವೀಗ ನಾನು ತಾಳ ಹಾಕಿ ತೋರಿಸಿಲ್ಲ ಮತ್ತೆ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತದೆ, ತ್ರಿಷ್ಟ ಜಾತಿಯ ಏಕತಾಳ, ಚತುರಷ್ಟ ಜಾತಿ ಏಕತಾಳ, ಖಂಡದ ಏಕತಾಳ, ಎಲ್ಲ ಜಾತಿ ಏಕತಾಳಗಳನ್ನು ಹಾಕ್ಬೋದು, 5 ಜಾತಿ ಏಕತಾಳಗಳನ್ನು ಹಾಕ್ಬೋದು. ಓಕೆ, ಆದ್ರೆ ನಾವ್ ಯಕ್ಷಗಾನದಲ್ಲಿ ಬಳಸುದು ಬರೇ ಚತುರಷ್ಟ ಜಾತಿಯ ಏಕತಾಳ. ಓಕೆ, ಅದು ಫಿಕ್ಸ್ಡ್, ಬೇರೆ ಯಾವ ಜಾತಿಯ ಏಕತಾಳವೂ ಬರುವುದಿಲ್ಲ. ಕ್ಲಿಯರಾ? ಈ ಇಷ್ಟು ಅಂಶಗಳನ್ನ ನೆನಪಿಟ್ಕೊಳ್ಳಿ. ಒಂದನೆಯದ್ದೇನು, ಕಾಲಲಯದ ಅಭ್ಯಾಸ ನಾವು ಮಾಡಿದ್ದು, ಅದು ಪಕ್ಕ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಕ್ಲಾಸ್ಗೆ ಬರುವಾಗ. ಓಕೆ, ಮತ್ತೆ ಇನ್ನೊಂದು ಲಯಗಳು, 3 ವಿಧದ ಲಯಗಳು, ಅದು ಹೋಗ್ತಾ ಗೊತ್ತಾಗ್ತದೆ ನಿಮ್ಗೆ. ಆ ಕಾಲಲಯದ ಅಭ್ಯಾಸ ಮೇನ್ ಆಗಿ ಬರ್ಬೇಕು. ಮತ್ತೆ ಜಾತಿಗಳು, ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಪಾಠ ಮಾಡುವಾಗ ಆ ತಾಳಕ್ಕೆ ಆ ಜಾತಿಯ ತಾಳಗಳು ಅಂತ ನಾನು ಗುರುತಿಸ್ತೇನೆ, ಆಗ ನಿಮ್ಗೆ ಗೊತ್ತಾಗ್ತದೆ, ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಈ ಕರೆಕ್ಟ್ ಬರ್ಬೇಕಾದದ್ದು ಕಾಲ ಮತ್ತು ಲಯದ ಅಭ್ಯಾಸ. ಇಲ್ಲಿ ಲಯ ಮತ್ತು ತಾಳವನ್ನ ಬದಲಿಸಬೇಡಿ. ಫಸ್ಟಿಗೆ ಯಾವ ಅಂತರದಲ್ಲಿ ಒಂದು ತಾಳವನ್ನ ಇನ್ನೊಂದು, ಒಂದು ತಾಳದಿಂದ ಇನ್ನೊಂದು ತಾಳಕ್ಕೆ ಯಾವ ಅಂತರ ಇರ್ತದೆ? ಒಂದು ತಾಳದಿಂದ ಒಂದು ಪೆಟ್ಟಿನಿಂದ ಇನ್ನೊಂದು ಪೆಟ್ಟಿಗೆ ಎಷ್ಟು ಅಂತರ ಇರ್ತದೆ? ಥ್ರೂ ಔಟ್ ಅಷ್ಟೇ ಅಂತರ ಇರಬೇಕು, ನೆನಪು. ಇನ್ನು ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಮೂವ್ಮೆಂಟ್ ಅನ್ನ ನಡೀತೀರಂತಾದ್ರೆ ಒಂದೇ ಸ್ಪೀಡ್ ಅಲ್ಲಿ ನಡೀತಾ ಹೋಗ್ಬೇಡಿ, ಬೇರೆ ಬೇರೆ ಸ್ಪೀಡ್ ಅಲ್ಲಿ ನಡೀರಿ. ಓಕೆ, ರಸ್ತೆಯಲ್ಲಿ ಎಲ್ಲ ಹಾಗೆ ಮಾಡ್ಬೇಡಿ ಹೇಳಿದ್ದು. ಓಕೆ, ಬೇರೆ ಏನಾದ್ರೂ ಡೌಟ್ಸ್ ಉಂಟಾ ಮೇಡಮ್? ಇದು ತ್ವರಿತ ಲಯದ್ದು ನಾಲ್ಕನೇ ಕಾಲದಲ್ಲಿ ತುಂಬಾ ಫಾಸ್ಟ್ ಇರ್ಬೋದಲ್ಲ, ನಾಲ್ಕನೇ ಕಾಲದ ತ್ವರಿತ ಲಯ? ಹೌದು, ಲಯ ಬದಲಾಗ್ತದೆ. ಈಗ ನಾನು ಜಸ್ಟ್ ನಿಮ್ಗೆ ಅಭ್ಯಾಸಕ್ಕಾಗಿ ತಾಳ ಮತ್ತು ಲಯವನ್ನ ಕಾನ್ಸ್ಟೆಂಟ್ ಆಗಿ ಇಡಿಸಿದ್ದು, ಅಂದ್ರೆ ಕಾಲದ ಅಭ್ಯಾಸ ಆಯ್ತು. ಈಗ ತಾಳ ಮತ್ತು ಲಯ ಕಾನ್ಸ್ಟೆಂಟ್ ಆಗಿ ಇದ್ದು ಬೇರೆ ಬೇರೆ ಕಾಲಗಳ ಅಭ್ಯಾಸ ಆಯ್ತು. ನಿಮ್ಗೆ ಏನು ಪದ್ಯಕ್ಕೆ ಹೋಗುವಾಗ ಸೇಮ್ ಇರುದಿಲ್ಲ, ಈ ಲಯ ಮತ್ತು ಇದು ಡಿಫ್ರೆಂಟ್ ಫುಲ್. ಈಗ ಲಯ ನಿಮ್ಗೆ ಡಿಫ್ರೆಂಟ್ ಆಗ್ತದೆ. ಈಗ ನೀವು ಡಿಪೆಂಡ್ಸ್ ಅಪಾನ್ ಯುವರ್ ಪರ್ಸನಾಲಿಟಿ ಅಂಡ್ ಯುವರ್ ವೇಷ, ಕಂಪ್ಲೀಟ್ ಸ್ಟ್ರಕ್ಚರ್ ಗೆ ಡಿಪೆಂಡ್ ಆಗಿರ್ತದೆ. ಒಂದು ವೇಷದ ಆ ನಿರ್ವಾಹಕನ ಮತ್ತೆ ಆ ಪ್ರಸಂಗದ, ನಾನು ಆಗ ಹೇಳಿದಲ್ಲ, ಅದು ಎಲ್ಲವೂ ಡಿಪೆಂಡ್ ಆಗಿರ್ತದೆ ಲಯ ಅಂತ ಹೇಳಿ. ಆ ಪದ್ಯದ ಲಯ ಈಗ ನೋಡಿ, ನಮ್ಮ ಯಕ್ಷಗಾನದಲ್ಲಿ ಕೆಲವೊಂದು, ಈಗ ಮಾರವಿ ಏಕ, ಭೈರವಿ ಏಕ ಅಂತ ಬಂದ್ರೆ ಅದು ಬೇರೆ ಬೇರೆ, ನಿಮಗೆ ಶಾಸ್ತ್ರೀಯ ಸಂಗೀತಗಳಲ್ಲಿ ಅದು ಬೇರೆ ಬೇರೆ ರಾಗಗಳು, ಆದ್ರೆ ಯಕ್ಷಗಾನದಲ್ಲಿ ಅದು ಲಯ ಅಂತ ಕನ್ಸಿಡರ್ ಮಾಡ್ತೇವೆ ನಾವು. ಮಾರವಿಯ ಲಯ, ಭೈರವಿಯ ಲಯ ಅಂತಲೇ ಕರಿತೇವೆ ನಾವು. ಹಾಗೆ ಏನು ಕೇಳಲಿಲ್ಲ ನನಗೆ,
ಕಟ್ ಆಯ್ತು ಆಯ್ತು. ಈಗ ಚತುರಶ್ರ ತ್ರಿಶ್ರ ಚತುರಶ್ರ ಅಂತೇಳಿ ಬೇರೆ 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 ಉಂಟಲ್ಲ ಮೇಡಮ್, ಅದು ಯಾವುದು ಚತುರಶ್ರ ಮಾತ್ರ ಯಕ್ಷಗಾನದಲ್ಲಿ ಇರುವುದ ಅಲ್ಲ, ಎಲ್ಲಾ ಜಾತಿಗಳು ಇವೆಯಾ ಹೇಗೆ, ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೋದಾ ಬೇರೆ ಬೇರೆ ಜಾತಿಗಳಿಗೆ? ಹಾ ಹೇಳ್ತಾನೆ ಈಗ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏಕತಾಳ ಫಸ್ಟ್ ಗೆ ಬರುವಂತದ್ದು. ನಾವು ಯಕ್ಷಗಾನದಲ್ಲಿ ಏಳು ಏಳು ತಾಳಗಳನ್ನ ಒಟ್ಟಿಗೆ ಅಭ್ಯಾಸ ಮಾಡ್ತೇವೆ ಯಕ್ಷಗಾನದಲ್ಲಿ. ಮುಖ್ಯವಾಗಿ ನಮ್ಗೆ ಏಳು ತಾಳಗಳು ಬರ್ತದೆ, ಅದರಲ್ಲಿ ಏಕ ಜಾತಿಯ ಸಾರಿ ಚತುರಶ್ರ ಜಾತಿಯ ಏಕತಾಳ ಫಸ್ಟ್ ಗೆ. ಅದಾದ ಮೇಲೆ ರೂಪಕ ತಾಳ, ಅದು ನಾನು ಎರಡು ಜಾತಿಯಲ್ಲಿ ಅಭ್ಯಾಸ ಮಾಡಿದ್ದೆ ನಿಮ್ಗೆ, ತ್ರಿಷ್ಟ ಮತ್ತೆ ಚತುರಶ್ರ. ಪರಂಪರೆಯಲ್ಲಿ ನಾವು ಕಲಿಯುವಂತದ್ದು ತ್ರಿಷ್ಟ ಜಾತಿಯಲ್ಲಿ, ಅದು ತ್ರಿಷ್ಟ ಜಾತಿಯ ನಾವು ಯಾವುದೇ ತಾಳಗಳನ್ನು ಬಳಸುವುದಿಲ್ಲ, ಸೇಮ್ ಒಂದು ಅಕ್ಷರ ಎಕ್ಸ್ಟ್ರಾ ಅಷ್ಟೇ. ಚತುರಶ್ರ ಜಾತಿಯಲ್ಲಿ ರೂಢಿಯಲ್ಲಿರುವ ಚತುರಶ್ರ ಜಾತಿಯದ್ದೇ ರೂಪಕ ತಾಳ. ಓಕೆ, ಮತ್ತೆ ಅಭ್ಯಾಸ ಮಾಡುದು ಅಷ್ಟತಾಳ. ಅಷ್ಟತಾಳ ಬಂದು ಮಿಶ್ರ ಜಾತಿಗೆ ಬರ್ತದೆ, ಮಿಶ್ರ ಜಾತಿಯ ಅಷ್ಟತಾಳ ಏಳು. ಅದು ಆದ ಮೇಲೆ ಜಂಪೆ ತಾಳ, ಖಂಡ ಜಾತಿಯ ಜಂಪೆ ತಾಳ. ತ್ರಿವುಡೆ ತಾಳ ಮಿಶ್ರ ಜಾತಿಯ ತ್ರಿವುಡೆ ತಾಳ. ಆದಿ ತಾಳ ಅದು ಏಕತಾಳದ ಹಾಗೆ ಚತುರಶ್ರ ಜಾತಿಯಲ್ಲಿ ಇರ್ತದೆ, ಆದ್ರೆ ಅದರದ್ದು ನಾಲ್ಕರಷ್ಟು ಇರ್ತದೆ, ಏಕತಾಳದ ನಾಲ್ಕು ಪಟ್ಟು ಆದಿ ತಾಳ. ಇದು ಅಕ್ಷರಗಳಲ್ಲಿ ಕೋರೆ ತಿತ್ತಿತ್ತೈ ಕೋರೆ ತಾಳ ಅದು ಮಿಶ್ರ. ಅಕ್ಷರಗಳ ಲೆಕ್ಕಾಚಾರವಾ ಇದು? ಹೌದು. ಇನ್ನೊಂದು ಡೆಫಿನೇಷನ್ ಹೇಳ್ತೇನೆ ನೋಡಿ ನಾನು ನಿಮ್ಗೆ ತಾಳಕ್ಕೆ. ಸಮ ಹಾಗೂ ವಿಷಮ ನಡೆಗಳ ಅಕ್ಷರ ಕಾಲಗಳನ್ನ ಲಯಕ್ಕೆ ಹೊಂದಿಸಿ ನುಡಿಯುವಂತಹ ಪೆಟ್ಟುಗಳು ತಾಳ ಅಂದ್ರೆ. ಅಲ್ಲಿ ಅಕ್ಷರಗಳು ಅಂದ್ರೆ ಯಾವ್ದಿದೆ, ಮೂರು ತ್ರಿಷ್ಟದ ಮೂರು ಅಕ್ಷರ, ಚತುರಶ್ರದ ನಾಲ್ಕು ಅಕ್ಷರ, ಖಂಡದ ಐದು ಅಕ್ಷರ, ಮಿಶ್ರದ ಏಳು, ಸಂಕೀರ್ಣದ ಒಂಬತ್ತು, ಇವುಗಳನ್ನೇ ಕುಣಿಯುವುದು. ರೂಪಕವನ್ನ ಸಂಕೀರ್ಣ ನಾವು ಒಂದು ಡೆಮೋನ್ಸ್ಟ್ರೇ ಇದರಲ್ಲಿ ಮಾಡಿದ್ವಿ, ಸಂಕೀರ್ಣ ಜಾತಿ ರೂಪಕ ತಾಳವನ್ನ ಮಾಡಿದ್ವಿ. ಒಟ್ಟಿಗೆ ನೋಡ್ಲಿಕ್ಕೆ ಹೋದ್ರೆ 35 ತಾಳಗಳನ್ನ ಕುಣಿಬೇಕಾಗ್ತದೆ ನಾವು, ಅದು ಎಲ್ಲವನ್ನ ಎಲ್ಲರೂ ಮಾಡುವುದಿಲ್ಲ. ನೋಡಿ ಈಗ ನೋಡಿ, ಏಳು ತಾಳ 7 × 5 ಐದು ಜಾತಿ, ಏಳೈದ್ಲಿ ಹಾಗೆ ಹೋದ್ರೆ ನಾವು 35 ರೀತಿಯ ತಾಳಗಳನ್ನ ಬೇರೆ ಬೇರೆ ಜಾತಿಗಳಲ್ಲಿ ಕುಣಿಬೇಕಾಗ್ತದೆ. ಅದೇ ಇಲ್ಲ, ಅದು ರೂಢಿಯಲ್ಲಿ ಇಲ್ಲ. ಏಕತಾಳ ಅಂತ ಹೇಳಿದ್ರೆ ಚತುರಶ್ರ ಜಾತಿ, ಅದು ಲಯ ಬೇರೆ ಆಗಿರ್ಬಹುದು ಅಥವಾ ನಿಧಾನ ತ್ವರಿತ ಮಧ್ಯಮ ಎಲ್ಲಾ ಲಯಗಳು ಕೂಡ ಚತುರಶ್ರ ಜಾತಿಗೆ ಇರುವಂತದ್ದು. ರಾಗ ಬೇರೆ ಇರಬಹುದು, ಜಾತಿ ಚತುರಶ್ರವೇ. ನೋಡುವ ಮುಂದೆ ಎಕ್ಸ್ಪ್ಲೋರ್ ಮಾಡುವ, ಕೆಲವರು ನಮ್ಮ ಗುರುಗಳು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಬೇರೆ ಬೇರೆ ಅಂದ್ರೆ ಸಂಕೀರ್ಣ ರೂಪಕ ಮತ್ತೆ ಚಂಪೆಯಲ್ಲಿ ಆದಿ ತಾಳದಲ್ಲಿ ಚೌತಾಳ ಬೇರೆ ಬೇರೆ ತಾಳಗಳನ್ನ ಅವರು ಅದಕ್ಕೆ ತಕ್ಕ ಹಾಗೆ ಮಾಡಿದ್ದಾರೆ. ಅದು ಮಾಡುದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಹೊಂದಿಸ್ಬೇಕು, ಬಿಡಿತವನ್ನ ಹೊಂದಿಸ್ಬೇಕು, ಮುಕ್ತಾಯವನ್ನ ಹೊಂದಿಸ್ಬೇಕು, ಅದಕ್ಕೊಂದು ಸ್ಟ್ರಕ್ಚರ್ ಕೊಡ್ಬೇಕಲ್ವಾ. ಹಾಗೆ ಬೇರೆ ಏನಾದ್ರೂ ಡೌಟ್ಸ್ ಉಂಟಾ? ತಾಳ ಹೇಗೆ ಗೊತ್ತಾಗ್ತದೆ? ತಾಳ ನಿಮ್ಗೆ ಮುಂದೆ ಗೊತ್ತಾಗ್ತದೆ, ನಾನು ಹೇಳಿಕೊಡ್ತೇನೆ. ತಾಳದ ಪಾಠ ಆಗ್ಲಿಲ್ಲ ನಿಮ್ಗೆ ಇವತ್ತು. ತಾಳವನ್ನ ಲೈಕ್ ನಾವು ಒಂದು ಪೆಟ್ಟಾಗಿ ಅಷ್ಟೇ ತೋರಿಸಿದ್ದೇವೆ, ಇದು ನಾವು ಇವತ್ತು ಹಾಕಿದ್ದು ತಾಳ ಅಲ್ಲ, ಆಕ್ಚುಲಿ ಅಭ್ಯಾಸಕ್ಕಾಗಿ ನಾವೇ ಒಂದು ಮಾಡಿಕೊಳ್ಳುತ್ತೇವೆ. ಪೆಟ್ಟು ತಾಳಗಳ ಪಾಠವನ್ನ ಇನ್ನು ಆರಂಭಿಸ್ತೇವಲ್ಲ, ಆಗ ನಿಮ್ಗೆ ಅದು ಯಾವ ತಾಳ ಯಾವ ಪೆಟ್ಟು ಅಂತ ಗೊತ್ತಾಗ್ತದೆ. ಪೆಟ್ಟುಗಳಿಗೂ ವಿಧ ಇದೆ, ಘಾತ ಪೆಟ್ಟು, ಹುಸಿ ಪೆಟ್ಟು, ಅದು ಹೇಳ್ತೇನೆ ನಾನು. ಇವತ್ತು ಅದ್ರ ಪಾಠ ಆಗ್ಲಿಲ್ಲ. ಒಂದು ತಾಳ ಆಗ್ಬೇಕಾದ್ರೆ ಘಾತ ಹಾಗೂ ಹುಸಿ ಪೆಟ್ಟಿನ ಮಿಶ್ರಣ ಆಗಿರ್ತದೆ ತಾಳ, ಅದು ಹೇಳ್ತೇನೆ. ಓಕೆ, ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲದ್ರೆ ಮುಗಿಸ್ತೇನೆ. ಕ್ಲಿಯರ್ ಅಲ್ಲ ಇವತ್ತಿನ ಪಾಠ? ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಗ್ರೂಪ್ ಅಲ್ಲಿ ಕೇಳಿಬಿಡಿ, ಅವ್ರು ನನ್ಗೆ ಇನ್ಬಾಕ್ಸ್ ಮಾಡಿದ್ರು ಪರವಾಗಿಲ್ಲ. ಓಕೆ, ನಾನು ಇವತ್ತು ತಪ್ಪಾಗಿ ಈ ಗಜಮುಖದ ಗಜಮುಖದವಾಗಿ ಗಣಪಗೆ ಅದು ಮಿಶ್ರ ಜಾತಿಯ ತಾಳ, ಅದು ಮಿಶ್ರ ಜಾತಿಯ ತ್ರಿವುಡೆ ತಾಳ, ತ್ವರಿತ ತ್ರಿವುಡೆ ತಾಳ. ತಕ್ಕಿಟ ತಕ್ಕದಿಂದ ಮಿಶ್ರ ಜಾತಿಯ ತ್ವರಿತ ತ್ರಿವುಡೆ ತಾಳ. ಈಗ ಒಂದು ತಕ್ಕಿಟ ತಕ್ಕದಿಮಿ ಅಂತ ಬೀಳುವಾಗ ಎಷ್ಟು ಅಕ್ಷರಗಳು ಬೀಳ್ಬೇಕು ಮೇಡಮ್? ಮಿಶ್ರ ಜಾತಿಯಲ್ಲಿ ತಕ್ಕಿಟ ತಕ್ಕದಿಮಿ ಅಂತ ಬೀಳುವಾಗ ಮಿಶ್ರ ಜಾತಿ ಅಲ್ಲ, ಎಷ್ಟು ಅಕ್ಷರ ಬೀಳ್ಬೇಕು? ತ್ವರಿತದಲ್ಲಿ ಏಳು ಆಗ್ತದೆ, ನಿಧಾನ ತ್ರಿವುಡೆಯಲ್ಲಿ 14 ಆಗ್ತದೆ.
ಈಗ ಜಂಪೆ ಜಂಪೆಯು ಹಾಗೆ ನಿಧಾನ ಜಂಪೆ ಆದ್ರೆ ನಿಮ್ಗೆ 10 ಅಕ್ಷರಕ್ಕೆ ಬರ್ತದೆ. ತಕ್ಕ ತಕ್ಕಿಟ ಖಂಡ ಜಾತಿಯ ಜಂಪೆ ತಾಳ ತಕ್ಕ ತಕ್ಕಿಟ 10 ಅಕ್ಷರಕ್ಕೆ ಬರ್ತದೆ. ಅದನ್ನ ಎಕ್ಸ್ಟೆಂಡ್ ಮಾಡಿ ಹೇಳ್ತೇವೆ ತಾಕ ತಾ ಕಿ ಇಟ 10 ಅಕ್ಷರಕ್ಕೆ ಎಳ್ದು ಹೇಳ್ತೇವೆ. ಅದೇ ನೀವು ತ್ವರಿತ ಜಂಪೆಗೆ ಹೋದಾಗ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ 5 ಅಕ್ಷರ ಹೀಗೆ ಅದು ಅದೆಲ್ಲ ಅಭ್ಯಾಸ ಮಾಡ್ಬೇಡಿ ಈಗ ಬೇಡ. ಮತ್ತೆ ನಂಗೆ ರಿಪೇರಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಈಗ ಕಲಿತು. ಓಕೆ ಸರಿ ಹಾಗಾದ್ರೆ ಸಿಗುವ. ನಮಸ್ಕಾರ ಬಾಯ್. ಧನ್ಯವಾದ. ಧನ್ಯವಾದ.